ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುತ್ತದೆ ಸೋಮವಾರದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂದೇಶ ಇಂದಿನ ಆರೋಗ್ಯ ಸಂದೇಶದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಮಂಗಳೂರು ದೇರಳಕಟ್ಟೆಯ ಕೆಎಸ್ ಮೆಡಿಕಲ್ ಅಕಾಡೆಮಿ ಇದರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಂತೋಷ್ ಪ್ರಭು ಡಾಕ್ಟರ್ ಸಂತೋಷ್ ಪ್ರಭು ರವರು ಸೈಕಾಟ್ರಿಯಲ್ಲಿ ಎಂಡಿ ಪದವಿಯನ್ನು ಪೂರೈಸಿ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ನ ಕಾಲೇಜುಗಳಲ್ಲಿ ಫೆಲೋಶಿಪ್ ಪದವಿಯನ್ನು ಪಡೆದಿರುತ್ತಾರೆ ಮಾತ್ರವಲ್ಲದೆ ಮೊನ್ಯಾಕ್ ಯೂನಿವರ್ಸಿಟಿಯಿಂದ ಫೆಲೋಶಿಪ್ ತರಬೇತಿಯನ್ನು ಕೂಡ ಸೈಕ್ಯಾಟ್ರಿಯಲ್ಲಿ ಪಡೆದಿರುತ್ತಾರೆ ಆಸ್ಟ್ರೇಲಿಯಾದಲ್ಲಿ ಕೆಲವು ವರ್ಷಗಳ ಕಾಲ ಡೈರೆಕ್ಟರ್ ಆಫ್ ಕ್ಲಿನಿಕಲ್ ಸರ್ವಿಸ್ನ ಸೇವೆಯನ್ನು ಮಾಡಿಕೊಂಡು ಪ್ರಸ್ತುತ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಡಾ ಸಂತೋಷ್ ಪ್ರಭುರವರು ಇಂದು ಸಂದೇಶ ರೇಡಿಯೋ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ಈ ಕುರಿತ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಇಡಲಿದ್ದಾರೆ ಮಾತ್ರವಲ್ಲದೆ ಇವರು ಮಂಗಳೂರು ರೋಟರಿ ಮಿಡ್ ಟೌನ್ ಇದರ ಕ್ರಿಯಾಶೀಲ ಪದಾಧಿಕಾರಿಯಾಗಿದ್ದು ಪ್ರಸ್ತುತ ಕ್ರಿಯಾಶೀಲ ಸದಸ್ಯರಾಗಿ ಸೇವೆಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ ಇಂದು ಆತ್ಮಹತ್ಯೆಯ ಬಗ್ಗೆ ಹಲವಾರು ವಿಚಾರಗಳನ್ನು ಮಾತನಾಡಲು ನಮ್ಮ ಜೊತೆ ಇರುವಂತಹ ಡಾಕ್ಟರ್ ಸಂತೋಷ್ ಪ್ರಭು ನಿಮಗೆ ನಮ್ಮ ಸಂದೇಶ ರೇಡಿಯೋ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಧನ್ಯವಾದಗಳು ಡಾಕ್ಟರ್ ಈಗ ನಾವು ಆತ್ಮಹತ್ಯೆಯ ಬಗ್ಗೆ ಸಾಕಷ್ಟು ಕಡೆ ಲೇಖನಗಳನ್ನು ಕಾಣ್ತೇವೆ ಪೇಪರ್ಗಳಲ್ಲಿ ಕೂಡ ದಿನಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಕಾಣ್ತೇವೆ ಈ ಆತ್ಮಹತ್ಯೆಯ ಬಗ್ಗೆ ನಾವು ಮಾತನಾಡುವಂಥ ಅವಶ್ಯಕತೆ ಇದೆ ಅಥವಾ ಜನಸಾಮಾನ್ಯರು ಈ ಬಗ್ಗೆ ತಿಳಿದುಕೊಳ್ಳಬೇಕಾದಂಥ ಕೆಲವೊಂದು ವಿಚಾರಗಳು ಇವೆ ಹೌದು ಈ ಆತ್ಮಹತ್ಯೆ ಅಂತ ಹೇಳುವ ವಿಷಯ ಇದು ಭಾರಿ ಇಂಪಾರ್ಟೆಂಟ್ ವಿಷಯ ಯಾಕಂದರೆ ಸುಮ್ ಈಗ ಇತ್ತೀಚೆ ನಾವು ನೋಡಿದ್ದೀವಿ ಎಕ್ಸಾಮ್ ರಿಸಲ್ಟ್ಸ್ ಬರುವಾಗ ಅದರಿಂದ ನಿರಾಶ ಸ್ಯಾಡ್ ಇದು ಡಿಪ್ರೆಸ್ಡ್ ಆಗಿ ಎಷ್ಟೋ ಜನ ಯುವಕರು ತಮ್ಮ ಜೀವನವು ತೆಗೆದು ತೆಗೆದುಕೊಳ್ತಾರೆ ಇತ್ತೀಚೆ ನಾವು ಕೆಲವು ಸೆಲೆಬ್ರಿಟಿ ಸೂಸೈಡ್ಸನ್ನು ಕೇಳಿದ್ದೀವಿ ಸುಶಾಂಕ್ ಸಿಂಗ್ ರಾಜ್ಪೂತ್ ಅವ್ರದ್ದು ನೋಡಲಿಕ್ಕೆ ಹೋದರೆ ಲೆಕ್ಕ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಭಾರತದಲ್ಲಿ ಒಂದು ವರ್ಷಕ್ಕೆ ಒನ್ ಪಾಯಿಂಟ್ ಫೋರ್ ಲ್ಯಾಕ್ ಜನ ಸೂಸೈಡ್ ಮಾಡ್ಕೊಳ್ತಾರೆ ಅದು ನೋಡಲಿಕ್ಕೆ ಹೋದರೆ ಒಂದು ಗಂಟೆಗೆ ಹದಿನಾರು ಸೂಸೈಡ್ ಆಗ್ತದೆ ಈಗ ಸುಸೈಡ್ ಒಂದೇ ಪ್ರಶ್ನೆ ಅಲ್ಲ ಪ್ರತಿ ಒಂದು ಸೂಸೈಡಕ್ಕೆ ಟ್ವೆಂಟಿ ಟೈಮ್ಸ್ ಅಟೆಂಪ್ಟರ್ಸ್ ಇರ್ತಾರೆ ಅಂದರೆ ಒಂದು ಸೂಸೈಡಿಗೆ ಇಪ್ಪತ್ತು ಸತಿ ಪ್ರಯತ್ನ ಮಾಡೋರು ಇರ್ತಾರೆ ಸೊ ಅದು ನೋ ಅದರಿಂದ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಜನರ ಮೇಲೆ ಸುಮಾರಷ್ಟು ಪರಿಣಾಮಗಳು ಬರ್ತದೆ ಇಡೀ ಜಗತ್ತದು ಸೂಸೈಡ್ ರೇಟ್ ನೋಡಲಿಕ್ಕೆ ಹೋ ಹೋದರೆ ಒಂದು ಲಕ್ಷಕ್ಕೆ ಟೆನ್ ಪಾಯಿಂಟ್ ಫೈವ್ ಅಂತ ಇದೆ ಭಾರತದಲ್ಲಿ ಮಾತ್ರ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಪರ್ ಲ್ಯಾಕ್ ಪಾಪ್ಯುಲೇಷನ್ ನಾರ್ಮಲ್ ಜಗತ್ತಲ್ಲಿ ಎಷ್ಟು ರೇಟ್ಸ್ ಇದೆ ಅದಕ್ಕಿಂತ ಜಾಸ್ತಿ ದಿಸ್ ಇಸ್ ಇನ್ ಸ್ಪೈಟ್ ಆಫ್ ಅಂಡರ್ ರಿಪೋರ್ಟಿಂಗ್ ನಮ್ಮಲ್ಲಿ ಸೂಸೈಡ್ ರಿಪೋರ್ಟ್ ಮಾಡಲ್ಲ ಯಾಕಂದರೆ ಇತ್ತೀಚೆವರೆಗೆ ಸೂಸೈಡ್ ಅಟೆಂಪ್ಟ್ ವಾಸ್ ಇಲ್ಲಿಗಲ್ ಅಕಾರ್ಡಿಂಗ್ ಟು ಲಾ ಸೊ ಅದು ಲಾ ಭಯದಿಂದ ಎಷ್ಟೋ ಜನ ರಿಪೋರ್ಟ್ ಮಾಡೋದಿಲ್ಲ ಅದು ಇನ್ನೊಂದು ವಿಷಯ ಏನಂದರೆ ಫಾರ್ ವಿಮೆನ್ ಹೆಂಗ್ಸರಿಗೆ ಇಡೀ ಜಗತ್ತಲ್ಲಿ ಭಾರತ ಮೂರನೇ ಕ್ರಮಾಂಕದಲ್ಲಿದೆ ಇನ್ ಸೂಸೈಡ್ಸ್ ಅಮಾಂಗ್ ವಿಮೆನ್ ಅಷ್ಟು ಮಾತ್ರ ಅಲ್ಲ ಯಂಗ್ ಪೀಪಲಲ್ಲಿ ಯುವಕರಲ್ಲಿ ಫಿಫ್ಟೀನ್ ಟು ಥರ್ಟಿ ತರ್ಟಿ ಇಯರ್ಸ್ ಆಫ್ ಏಜಲ್ಲಿ ಯಂಗ್ ಅಡಲ್ಟ್ಸ್ಗೆ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ಅಂದರೆ ಆತ್ಮಹತ್ಯೆ ದೀಸ್ ಆರ್ ದ ಮೋಸ್ಟ್ ವಲ್ನರೇಬಲ್ ಪೀಪಲ್ ನಮ್ಮ ಸಮಾಜದ್ದು ಎಲ್ಲಕ್ಕಿಂತ ವಲ್ನರೇಬಲ್ ಜನ ಅದರಲ್ಲಿ ಇಷ್ಟೆಲ್ಲ ಸೂಸೈಡ್ ಆಗೋದು ನೋಡಿದರೆ ಇದು ಭಾರಿ ದುಃಖದ ವಿಷಯ ಸೊ ಹೀಗಾಗಿ ಈ ಸೂಸೈಡ್ ಅಂತ ವಿಷಯ ಏನಿದೆ ಇಟ್ ಇಸ್ ದ ಹಿಡನ್ ಎಪಿಡೆಮಿಕ್ ಇದ್ರ ಬಗ್ಗೆ ನಾವು ಮಾಹಿತಿ ವಹಿಸ್ಕೊಳ್ಬೇಕು ಇದು ಒಂದು ಯಾವುದು ರೀತಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಅದು ತಡೀಲಿಕ್ಕೆ ಪ್ರಯತ್ನ ಪಡಬೇಕು ಡಾಕ್ಟರ್ ನೀವು ಹೇಳಿದ ಪ್ರಕಾರ ನಮ್ಮ ದೇಶದಲ್ಲಿ ನಮ್ಮ ಪರಿಸರ ಹಾಗೂ ಸಮಾಜದ ಅನೇಕ ಪ್ರಮುಖ ಸಮಸ್ಯೆಗಳಲ್ಲಿ ಆತ್ಮಹತ್ಯೆಯು ಕೂಡ ಒಂದು ಅಂತ ಹೇಳಿ ನೀವು ಹೇಳಿದಂತ ಅಂಕಿಅಂಶಗಳನ್ನು ನೋಡಿದ್ರೆ ನಮಗೆ ತಿಳಿತದೆ ಹಾಗಾದ್ರೆ ಈ ಆತ್ಮಹತ್ಯೆ ಮಾಡಲಿಕ್ಕೆ ಯಾಕಾಗಿ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಈ ಆತ್ಮಹತ್ಯೆ ಮಾಡಲು ಕಾರಣಗಳೇನು ಈ ಬಗ್ಗೆ ಸ್ವಲ್ಪ ನಮಗೆ ಹೇಳ್ತೀರಾ ಈಗ ಪ್ರತಿ ಒಂದು ಆತ್ಮಹತ್ಯೆಗೆ ಹಲವಾರು ಕಾರಣಗಳಿರ್ತದೆ ಅದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತಾರೆ ಅದಕ್ಕೆ ಒಂದೇ ಕಾರಣ ಅಂತ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನಾವೀಗ ಪೇಪರಲ್ಲಿ ಓದ್ತೀವಿ ಒಂದು ಯಾವುದು ಒಂದು ಕಾಲೇಜ್ ಹುಡುಗ ಟೆಂತಲ್ಲಿ ಅಥವಾ ಟ್ವೆಲ್ತಲ್ಲಿ ಮಾರ್ಕ್ಸ್ ಕಡಿಮೆ ಸಿಕ್ಕಿದ್ದಕ್ಕೆ ಹುಡುಗ ಅಥವಾ ಹುಡುಗಿ ಸುಸೈಡ್ ಮಾಡಿಕೊಂಡ್ರು ಅಂಥೇಳಿ ನಮಗೆ ಕಾಣುವಾಗ ನೋಡುವಾಗ ಕಾಣೋದು ಮಾರ್ಕ್ಸ್ ಕಡಿಮೆ ಸಿಕ್ಕಿದ್ದಕ್ಕೆ ಬಂತು ಅಂಥೇಳಿ ಆದರೂ ನೀವು ಅದರಲ್ಲಿ ಸೈಕೊಲಾಜಿಕಲ್ ಆಟೋಪ್ಸಿ ಅಂತ ಮಾಡ್ತಾರೆ ಅಂದರೆ ಅದರಲ್ಲಿ ಕಾರಣ ಹುಡುಕ್ತಾ ಹೋದರೆ ಹಲವಾರು ಕಾರಣಗಳಿರ್ತದೆ ಒಂದು ಸಣ್ಣ ವಯಸ್ಸಿಂದ ಅಂತವರಲ್ಲಿ ಇಮೋಷನಲ್ ಇಶ್ಯೂಸ್ ಅಥವಾ ಭಾವನಾತ್ಮಕವಾದಂಥ ಭಾವನಾತ್ವ ಅದು ಅದು ವಿಚಾರ ತೊಂದರೆಗಳು ಅಥವಾ ಪರ್ಸನಾಲಿಟಿ ಡೆಫಿಸಿಸ್ ಅಂದರೆ ಅವರು ಸ್ವಭಾವ ಸಮಸ್ಯೆಗಳು ಅದರಲ್ಲಿ ತೊಂದರೆಗಳು ಬರ್ತದೆ ಎಷ್ಟೋ ಸರ್ತೆ ಇಂಥ ಮಕ್ಕಳಿಗೆ ಫೇಲಿಯರನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಕಲಿಸಿರೋದಿಲ್ಲ ಅವರಿಗೆ ಯಾವತ್ತೂ ಅವರು ಟಾಪರ್ಸ್ ಇರ್ತಾರೆ ಅಥವಾ ಅವರಿಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕದೆ ಸಿಗ್ತದೆ ಪೇರೆಂಟ್ಸ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಯಾವ ಥರ ಮಾರ್ಕ್ಸ್ ತೊಗೊಳ್ಬೇಕು ಅಂತ ಹೇಳ್ಕೊಡ್ತಾರೆ ಆದರೂ ಆ ಥರ ಮಾರ್ಕ್ಸ್ ಸಿಗಲಿಲ್ಲ ಅಂದರೆ ಅದು ಯಾವ ರೀತಿಯಲ್ಲಿ ತಡಿಬೋದು ಅದು ಯಾವ ರೀತಿಯಲ್ಲಿ ಅದು ಎಕ್ಸೆಪ್ಟ್ ಮಾಡ್ಬೋದು ಅದೇ ಹೇಳಿಕೊಡಿರೋದಿಲ್ಲ ಅದರಲ್ಲಿ ಡಿಪ್ರೆಷನ್ ಕೂಡ ಇರ್ಬೋದು ಎಷ್ಟು ಈ ಥರ ಜನರಿಗೆ ಇಂಟರ್ನೆಟ್ ಅಡಿಕ್ಷನ್ ಕೂಡ ಇರ್ಬೋದು ಸೊ ಇವೆಲ್ಲ ಕಾರಣ ಸೇರಿ ಒಂದು ಆತ್ಮಹತ್ಯೆಗೆ ಒಂದು ಕಾರಣ ಅಂಥೇಳಿ ಆಗ್ತದೆ ಸೊ ಹೇಳಿದಾಗೆ ಹಾಗೆ ಮಲ್ಟಿಫ್ಯಾಕ್ಟರಲ್ ಕಾಸಸ್ ಅಂತ ಹೇಳುವಾಗ ಅದರಲ್ಲಿ ಬಯೋಲಾಜಿಕಲ್ ಅಂದರೆ ತಲೆ ಒಳಗಡೆ ಕೆಮಿಕಲಿಗೆ ಸಂಬಂಧಪಟ್ಟಿದ್ದು ಅಥವಾ ಕುಟುಂಬದಲ್ಲಿ ಬರೋದು ಜೆನೆಟಿಕ್ಸ್ ಅದು ಒಂದು ಕಾರಣ ಇರ್ಬೋದು ಎರಡನೇದು ಸೈಕೊಲಾಜಿಕಲ್ ಅಂದರೆ ಅವರಿಗೆ ಫೇಲಿಯರ್ಸನ್ನು ಎಕ್ಸೆಪ್ಟ್ ಆಗದೆ ಇರೋದು ಒಂಟಿತನ ಎಕ್ಸೆಪ್ಟ್ ಆಗದೆ ಇರೋದು ಆಲ್ಕೊಹಾಲ್ ಮತ್ತು ಅದು ಬೇರೆ ಡ್ರಗ್ಸ್ ಯೂಸ್ ಮಾಡ್ತಾ ಇರೋ ಇರಬಹುದು ಸೊಸೈಟಲ್ ಇಶ್ಯೂಸ್ ಸೊಸೈಟಿಯಿಂದ ಸಮಾಜದಿಂದ ಪ್ರೆಷರ್ಸ್ ಬರೋದು ಪಿಯರ್ ಪ್ರೆಷರ್ ಅಂದರೆ ನನ್ನೆಲ್ಲ ಕ್ಲಾಸ್ಮೇಟ್ಸ್ ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ ನನಗೂ ಅದೇ ಥರ ಆಗಬೇಕು ಅದೇ ಕಾಲೇಜಿಗೆ ಹೋಗಬೇಕು ಆ ಕಾಲೇಜಿಗೆ ಹೋಗಲಿಲ್ಲ ಅಂದರೆ ಬೇಜಾರಾಗೋದು ಈ ಥರ ಹಲವಾರು ಕಾರಣದಿಂದ ಹಲವಾರು ಕಾರಣ ಆತ್ಮಹತ್ಯೆಗೆ ಕಾರಣ ಆಗ ಆಗ್ಬೋದು ಡಾಕ್ಟರ್ ಹೆಚ್ಚಾಗಿ ನಾವು ನೋಡಿದರೆ ಆತ್ಮಹತ್ಯೆಗೆ ಯಾರು ಪ್ರಯತ್ನ ಮಾಡ್ತಾರೆ ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವವರು ಸಾಮಾನ್ಯವಾಗಿ ನಮಗೆ ಹೆಚ್ಚಾಗಿ ಅವರು ಆತ್ಮಹತ್ಯೆ ಮಾಡ್ತಾರೆ ಅಂತ ಹೇಳಿ ಮೊದಲೇ ಗೊತ್ತಿರುವುದಿಲ್ಲ ಯಾವ ಯಾವಾಗ ನಾವು ಹೇಳೋದುಂಟು ಅವರು ಆತ್ಮಹತ್ಯೆಯಿಂದ ಏನಾದರೂ ತೀರಿ ಹೋದ ನಂತರ ನಾವು ಹೇಳುವುದುಂಟು ಶ ಗೊತ್ತಿದ್ದರೆ ನಾವು ಏನಾದರೂ ಮಾಡ್ಬೋದಿತ್ತು ಅಂತೇಳಿ ಹೀಗೆ ಯಾರಾದರೂ ಆತ್ಮಹತ್ಯೆ ಮಾಡುವವರು ಅಥವಾ ಈ ಪ್ರಯತ್ನಕ್ಕೆ ಒಳಪಡುವವರು ಅವರು ಹೀಗೆ ಮಾಡ್ತಾರೆ ಅಂತ ಹೇಳುವಂಥದ್ದು ಅವರ ಆಸುಪಾಸಿನಲ್ಲಿರುವವರಿಗೆ ಅಥವಾ ಕುಟುಂಬದವರಿಗೆ ಗೊತ್ತಾಗುವಂಥ ಯಾವುದಾದ್ರೂ ವಿಚಾರಗಳು ಇವೆಯಾ ಈಗ ಸೂಸೈಡ್ ಅಥವಾ ಆತ್ಮಹತ್ಯೆ ಏನಿದೆ ಪ್ರತಿ ಸರ್ತಿ ಪ್ರೆಡಿಕ್ಟ್ ಮಾಡಲಿಕ್ಕಾಗ್ತದೆ ಅಥವಾ ಹೇಳಲಿಕ್ಕಾಗ್ತದೆ ಅಂತ ಇಲ್ಲ ಆದರೂ ಕೆಲವೊಮ್ಮೆ ನಮಗೆ ಕೆಲವು ವಾರ್ನಿಂಗ್ ಸೈನ್ಸ್ ಸಿಗ್ತದೆ ಅದು ನೋಡಿ ಕೆಲವೊಮ್ಮೆ ನಮಗೆ ಗೊತ್ತಾಗ್ತದೆ ಈ ಥರ ಜನ ಸ್ವಲ್ಪ ಸೂಸೈಡ್ ಅಥವಾ ಆತ್ಮಹತ್ಯೆ ಮಾಡೋದು ರಿಸ್ಕ್ ಜಾಸ್ತಿ ಅಂಥವರಿಗೆ ನಾವು ಜಾಸ್ತಿ ಹೆಲ್ಪ್ ಮಾಡಬೇಕು ಅಥವಾ ಅವರಿಗೆ ಇದು ಯಾರು ಯಾವುದೋ ರೀತಿಯಲ್ಲಿ ತಡಿಲಿಕ್ಕೆ ಟ್ರೈ ಮಾಡಬೇಕು ಅಂಥೇಳಿ ಕೆಲವು ವಾರ್ನಿಂಗ್ ಸೈನ್ಸ್ ಏನಂದರೆ ಒಂದು ಒಂಟಿತನ ಒಬ್ಬರೇ ಆಗಿರೋದು ಜನರಿಂದ ಸ್ವಲ್ಪ ದೂರ ಆಗೋದು ಜನರ ಹತ್ರ ಸೇರಿಕೊಳ್ಳೋದು ಅವ್ರ ಜೊತೆಗೆ ಹೊರಗೆ ಹೋಗೋದು ಅಥವಾ ಮೀಟ್ ಆಗೋದು ಅದೆಲ್ಲ ಸ್ವಲ್ಪ ವಿಡ್ರಾ ಮಾಡೋದು ಎರಡನೇದು ಯಾವುದೂ ಮನೋರೋಗ ಅಥವಾ ಮಾನಸಿಕ ಕಾಯಿಲೆ ಮಾನಸಿಕ ಸಮಸ್ಯೆ ಬಂತಂದರೆ ಅದು ಒಂದು ಹೈ ರಿಸ್ಕ್ ಫಾರ್ ಸೂಸೈಡ್ ಅದು ಒಂದು ವಾರ್ನಿಂಗ್ ಸೈನ್ ಯಾರೊಬ್ಬರು ನಿಮಗೆ ಕಂಡಿದ್ದವರು ಸುಮಾರು ಬೇಜಾರದಲ್ಲಿದ್ದರೆ ಯಾರೊಬ್ರಿಗೂ ಜಾಸ್ತಿ ಹೆದರಿಕೆಯಾಗಿದ್ದರೆ ಅಂತ ಜನ ಅದು ಸ್ವಲ್ಪ ವಾರ್ನಿಂಗ್ ಸೆನ್ಸ್ ಇನ್ನೊಂದು ಏನಂದರೆ ಫ್ರೆಂಡ್ಸ್ ಜೊತೆಗೆ ಹೊರಗೆ ಹೋಗೋದಾಗಲಿ ಅಥವಾ ಅವ್ರ ಜೊತೆಗೆ ಯಾವುದೊಂದು ಇಂಟ್ರೆಸ್ಟಲ್ಲಿ ಏನೋ ಮಾಡೋದಾಗಲಿ ಅಥವಾ ಬೇಜಾರು ಮಾತ್ರ ಅಲ್ಲ ಅವ್ರ ಮೇಲೆ ಸಿಟ್ಟು ಮಾಡೋದು ಜಾಸ್ತಿ ಆದರೆ ಕೆಲವು ಜನರಿಗೆ ಸಿಟ್ಟು ಜಾಸ್ತಿ ಬರ್ತದೆ ಕೆಲವು ಜನರಿಗೆ ಹತ್ರ ಜಗಳ ಮಾಡ್ತಾ ಕುತ್ಕೊಳ್ತಾರೆ ಆ ಥರ ನಮಗೆ ಅನಿಸುತ್ತೆ ಅವ್ರ ಜೊತೆಗೆ ಹೋಗೋದು ಬೇಡ ಅವ್ರ ಜೊತೆಗೆ ಹೋಗಿ ಮಾತಾಡೋದು ಬೇಡ ಅಂತ ಬಟ್ ಅವ್ರ ಮನಸ್ಸೊಳಗಡೆ ಒಳಗಡೆ ಏನಾಗ್ತಾ ಇದೆ ಅದು ನಮಗೆ ಅವರತ್ರ ಮಾತಾಡುವವರೆಗೆ ಗೊತ್ತಾಗೋದಿಲ್ಲ ಆಲ್ಕೋಹಾಲ್ ಸೇವನೆ ಮತ್ತು ಬೇರೆ ಮದ್ಯಪಾನ ಮತ್ತು ಬೇರೆ ಡ್ರಗ್ಸ್ ಇದು ಒಂದು ಹೈ ರಿಸ್ಕ್ ಆ್ಯಂಡ್ ಅದು ಒಂದು ವಾರ್ನಿಂಗ್ ಸೈನ್ ಎಷ್ಟೋ ಜನ ಆತ್ಮಹತ್ಯೆ ಮಾಡಬೇಕಂತ ಹೇಳಿದರು ಅವರಿಗೆ ಧೈರ್ಯ ಬರಲ್ಲ ಎಷ್ಟೋ ಜನ ಮಾಡಬೇಕು ಅಂತ ಧೈರ್ಯ ಬರಲಿಕ್ಕೆ ಆಲ್ಕೋಹಾಲ್ ಕೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಕೆಲವೊಮ್ಮೆ ಇಂಪಲ್ಸಿವಿಟಿ ಅಂದರೆ ಆಲೋಚನೆ ಮಾಡದೇ ಇರೋದು ಕೆಲಸ ಮಾಡೋದು ಹೆಚ್ಚಾಗ್ತದೆ ಸೊ ಕೆಲವು ಸರ್ತೆ ಆತ್ಮಹತ್ಯೆ ಮಾಡೋದು ಈ ಆಲ್ಕೋಹಾಲ್ ನಶೆಯಲ್ಲಿ ಮದ್ಯಪಾನ ಮಶೆದಲ್ಲಿ ಮಾಡೋದು ರಿಸ್ಕ್ ಜಾಸ್ತಿ ಕೆಲವೊಮ್ಮೆ ಈ ಕೆಲವು ಜನ ಇರ್ತಾರೆ ಮಲ್ಟಿಪಲ್ ಅಟೆಂಪ್ಟರ್ಸ್ ಇರ್ತಾರೆ ಅಂದರೆ ಸುಮಾರಷ್ಟು ಸರ್ತಿ ಅವರು ಸೂಸೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಷ್ಟೋ ಸರ್ತೆ ನೋಡಿದ್ದೀನಿ ಈ ಕುಟುಂಬದವರು ಅಯ್ಯೋ ಇವನು ಯಾವತ್ತೂ ಹಾಗೆ ಇವಳು ಯಾವತ್ತೂ ಹಾಗೆ ಸೂಸೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಏನು ಅಂತ ಅಂಥೇಳಿ ನೆಗ್ಲೆಕ್ಟ್ ಮಾಡ್ತಾರೆ ಅಂಥವರಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡೋದು ಜಾಸ್ತಿ ಇದು ಒಂದು ದೊಡ್ಡ ವಾರ್ನಿಂಗ್ ಸೈನು ಬಟ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಏನಂದರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯ ಸೂಸೈಡ್ ಮಾಡೋಕ್ಕಿಂತ ಮುಂಚೆ ನನಗೆ ಈ ಥರ ಆಲೋಚನೆಗಳು ಬರ್ತಾ ಇದೆ ಅಂತ ಯಾರೊಬ್ರಿಗೂ ಹೇಳಿರ್ತಾರೆ ಅದು ಎಷ್ಟೋ ಸರತೆ ನಾವು ಅದಕ್ಕೆ ಗಮನ ಕೊಡಲ್ಲ ನಾವು ಅದು ದುರ್ಲಕ್ಷ್ಯ ಮಾಡ್ತೀವಿ ಇಲ್ಲಾಂದರೆ ನಾವು ಸಮಾಧಾನ ಹೇಳಲಿಕ್ಕೆ ಹೋಗ್ತೀವಿ ಸೊ ಇದು ಏನು ವಿಷಯ ಇದೆಯಲ್ಲ ಯಾರೋ ಒಬ್ಬರಿಗೆ ಬೇರೆಯವರಿಗೆ ಹೇಳೋದು ದಿಸ್ ಇಸ್ ದ ಮೋಸ್ಟ್ ಸ್ಪೆಸಿಫಿಕ್ ಸೈನ್ ಅಂತ ಹೇಳ್ತಾರೆ ಸ್ಪೆಸಿಫಿಕ್ ಅರ್ಲಿ ವಾರ್ನಿಂಗ್ ಸೈನ್ ದಟ್ ಇವರು ಸುಸೈಡ್ ಆತ್ಮಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂಥೇಳಿ ಡಾಕ್ಟರ್ ಈ ಮೊದಲು ನಾವು ಬಹಳ ವರ್ಷಗಳ ಹಿಂದೆ ಈ ಆತ್ಮಹತ್ಯೆ ಬಗ್ಗೆ ಕೇಳುವುದಾದರೆ ಅಲ್ಲೊಮ್ಮೆ ಇಲ್ಲೊಮ್ಮೆ ನಮಗೆ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಪ್ರಕರಣಗಳು ಕಾಣ್ತಿದ್ದೆವು ಈಗ ತಾವು ಹೇಳಿದಂತೆ ಇತ್ತೀಚೆಗೆ ದಿನ ಹೋದಂತೆ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚೆಚ್ಚಾಗ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಯುವಜನತೆ ಮಕ್ಕಳು ಏನು ನಮ್ಮ ದೇಶದ ಆಸ್ತಿ ಅಥವಾ ನಮ್ಮ ಸಮಾಜದ ಅನ್ನು ಮುನ್ನಡೆಸುವವರು ಅಂತ ನಾವು ಹೇಳ್ತೇವೆ ಇವರಲ್ಲಿ ಹೆಚ್ಚಾಗಿ ಆತ್ಮಹತ್ಯೆಯನ್ನು ಕಂಡುಕೊಳ್ತಾ ಇದ್ದೇವೆ ಇದು ಬಹುಶಃ ಬಹಳ ಒಂದು ಬೇಸರದ ವಿಷಯ ಅಂತ ಹೇಳ್ಬೋದು ಈ ಯುವಜನರು ಅಥವಾ ಮಕ್ಕಳು ಇವರು ಯಾಕಾಗಿ ಆತ್ಮಹತ್ಯೆಗೆ ಒಳಗಾಗ್ತಾರೆ ಸದಾ ಕ್ರಿಯಾಶೀಲವಾಗಿರಬೇಕಾದ ಇವರಲ್ಲಿ ಏನು ಬೇಸರ ಇದೆ ಈ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ ನಮ್ಮ ಯುವಕರಲ್ಲಿ ಈಗ ನಮ್ಗೆ ಅನ್ಸುತ್ತೆ ಅವರು ಇರೋದು ವಯಸ್ಸು ಒಳ್ಳೆ ವಯಸ್ಸು ಅವರು ಆ ಸಮಯದಲ್ಲಿ ಲೈಫನ್ನು ಎಂಜಾಯ್ ಮಾಡಬೇಕು ಆ್ಯಕ್ಟಿವ್ ಆಗಿರಬೇಕು ಹೋಗಿ ಹೊರಗಡೆ ಆಟ ಆಡಬೇಕು ಅವ್ರ ಕರಿಯರ್ ಬಿಲ್ಡ್ ಮಾಡಬೇಕು ಈ ಥರ ಆಗುವಾಗ ಅವ್ರು ಯಾಕೆ ಸುಸೈಡ್ ಮಾಡ್ಕೊಳ್ತಾರೆ ಅಂಥೇಳಿ ಈಗ ಯೂತ್ ಅಥವಾ ಅಡೊಲಸೆಂಟ್ ಅಂತ ಯಾವುದು ಟೈಮ್ ಇದೆ ಇದು ನೋಡಲಿಕ್ಕೆ ಹೋದರೆ ಈ ಜೀವನದಲ್ಲಿ ಎಲ್ಲಕ್ಕಿಂತ ಕಷ್ಟದ ಟೈಮ್ ಒಂದು ಅಕಾಡೆಮಿಕ್ ಪ್ರೆಷರ್ಸ್ ಇರ್ತದೆ ಅದು ನಮ್ಮ ಎಜುಕೇಷನಲ್ ಸಿಸ್ಟಮ್ ಹೇಗೆ ಅಂದರೆ ನೀವು ಒಂದು ಸರ್ತಿ ಟೆಂತ್ ಅಥವಾ ಟ್ವೆಲ್ತಲ್ಲಿ ಮಾರ್ಕ್ಸ್ ಒಳ್ಳೆ ಸಿಗಲಿಲ್ಲ ಅಂದರೆ ಮುಂದೆ ಜೀವನಕ್ಕೆ ಫುಲ್ ಅದೇ ಡಿಸೈಡ್ ಮಾಡ್ತದೆ ಸೊ ಆ ಥರ ಪ್ರೆಷರ್ ಅವ್ರು ತಗೊಳ್ತಾರೆ ಕುಟುಂಬದಿಂದ ಕೂಡ ಫ್ಯಾಮಿಲಿದಿಂದ ಸಮಾಜದಿಂದ ಬೇರೆಯವ್ರ ಅದು ಅವ್ರ ಮೇಲೆ ಪ್ರೆಷರ್ ಹಾಕೋದು ಜಾಸ್ತಿ ಆ ಒತ್ತಡ ಎಷ್ಟೋ ಜನರಿಗೆ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಎರಡನೇ ವಿಷಯ ಮೂರನೇ ವಿಷಯ ಇಂಥ ಜನರಲ್ಲಿ ಈ ಯುವಕರಲ್ಲಿ ಹಾರ್ಮೋನಲ್ ಚೇಂಜಸ್ ಅದು ಸುಮಾರಷ್ಟು ಕಂಡು ಬರ್ತದೆ ಹಾರ್ಮೋನಲ್ ಚೇಂಜಸ್ ಆದಾಗ ಅವ್ರದ್ದು ಇಂಪಲ್ಸಿವಿಟಿ ಅಂದರೆ ಆಲೋಚನೆ ಮಾಡದೆ ಕೆಲಸ ಮಾಡೋದು ಮತ್ತು ಮೂಡ್ ಚೇಂಜಸ್ ಪರ್ಸ್ನಾಲಿಟಿ ಇವೆಲ್ಲ ಚೇಂಜ್ ಆಗ್ತಾ ಹೋಗ್ತದೆ ಈಗ ನೀವೆಲ್ಲರೂ ನಿಮ್ಮ ನಿಮ್ಮ ಟೈಮ್ ಆಲೋಚನೆ ನಿಮ್ಮ ಬಗ್ಗೆ ಆಲೋಚನೆ ಮಾಡಿದರೆ ನೀವು ಫಿಫ್ಟೀನ್ ಹದಿನಾ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಹೇಗಿದ್ದಿರಾ ಹಾಗೆ ಇಲ್ಲ ಇವಾಗ ಆ ಟೈಮಲ್ಲಿ ನೀವು ಸ್ವಲ್ಪ ರೆಬಲಿಸ್ಟಿಕ್ ಆಗಿದ್ದರಿ ನೀವು ಸ್ವಲ್ಪ ಇಂಪಲ್ಸಿವ್ ಆಗಿದ್ರಿ ಅಷ್ಟು ಆಲೋಚನೆ ಮಾಡ್ತಿರಲಿಲ್ಲ ಸೊ ಆ ಟೈಮೇ ಅದೇ ಥರ ಒಂದು ಹಾರ್ಮೋನ್ ವಿಷಯ ಅಂತ ಇನ್ನೊಂದು ವಿಷಯ ಏನಂದರೆ ಆ ಟೈಮಲ್ಲಿ ನಮ್ಮ ಮೆದುಳು ಕೂಡ ಬೇರೆ ರೀತಿಯಲ್ಲಿ ಬೆಳೀತಾ ಇದೆ ಒಂದು ಪ್ರತಿಯೊಂದು ಮೆದುಳಿಗೆ ಒಂದು ಒಂದು ಕಾರ್ ಥರ ಒಂದು ಆಕ್ಸಲರೇಟರ್ ಇರ್ತದೆ ಒಂದು ಬ್ರೇಕ್ ಇರ್ತದೆ ಆಕ್ಸಲರೇಟರ್ ಅಂದರೆ ಎಲ್ಲ ಬೇಗ ಬೇಗ ಮಾಡಬೇಕು ಇವತ್ತೇ ಸಿಗಬೇಕು ಎಲ್ಲ ಈಗಲೇ ಮಾಡಬೇಕು ಅದು ಆಕ್ಸಲರೇಷನ್ ಇದ್ದದ್ದು ಭಾರಿ ಇಂಪಾರ್ಟೆಂಟ್ ಯಾಕಂದರೆ ಅದರಿಂದ ಜನರು ಎಕ್ಸ್ಪ್ಲೋರ್ ಮಾಡ್ತಾರೆ ಹೊಸ ಏನು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನೊಂದು ಸೈಡ್ ಮೆದುಳು ಏನಂದರೆ ಬ್ರೇಕ್ ಅದು ಏನೂ ಕೆಲಸ ಮಾಡುವಾಗ ಏನೂ ಮಾಡಲಿಕ್ಕೆ ಹೋದರೆ ಆಲೋಚನೆ ಮಾಡು ಸ್ವಲ್ಪ ತಾಳ್ಮೆ ಇಟ್ಕೋ ಅಂತ ಹೇಳಿ ಕೇಳೋದು ಯುವಕರಲ್ಲಿ ಈ ಎಕ್ಸಲರೇಷನ್ ಇದ್ದದ್ದು ಭಾಗ ಬೆಳೆದಿರ್ತದೆ ಆ ಬ್ರೇಕ್ ಅನ್ನೋದು ಭಾಗ ಅಷ್ಟು ಬೆಳೆದಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಈ ಏನೂ ಒಂದು ಸಮಸ್ಯೆ ಬಂದರೆ ಒತ್ತಡ ಬಂದರೆ ಅವರು ಆಲೋಚನೆ ಮಾಡದೆ ಕೆಲಸ ಮಾಡೋದು ಜಾಸ್ತಿ ಸೊ ಅದರಿಂದ ಅವರಿಗೆ ಡ್ರಗ್ ಯೂಸ್ ಆಗೋದು ಚಾನ್ಸಸ್ ಜಾಸ್ತಿ ಆಲ್ಕೋಹಾಲ್ ಮದ್ಯಪಾನ ಮಾಡೋದು ಜಾಸ್ತಿ ಜಗಳ ಮಾಡೋದು ಫೈಟ್ಸ್ ಮಾಡೋದು ಬೇರೆಯವ್ರ ಜೊತೆಗೆ ಒಂದು ರೀತಿಯಲ್ಲಿ ಒರಟಾಗಿ ಮಾತಾಡೋದು ಅದು ಜಾಸ್ತಿ ಅಂಥದ್ದಿದ್ರಲ್ಲಿ ಸಂದರ್ಭದಲ್ಲಿ ಸೂಸೈಡ್ ಅದು ಕೂಡ ಜಾಸ್ತಿ ಯಾಕಂದರೆ ಅವರಿಗೆ ಬೇರೆ ಕಡೆಯಿಂದ ಸಪೋರ್ಟ್ ಕೂಡ ಸಿಗೋದಿಲ್ಲ ಈ ಆಲ್ಕೋಹಾಲ್ ಮದ್ಯಪಾನ ತಗೊಳ್ತಾ ಇದ್ದರೆ ಬೇರೆಯವರು ಅವರಿಗೆ ಅಷ್ಟು ದೂರ ಮಾಡಿರ್ತಾರೆ ಸೊ ಈ ಯೂತ್ ಅಥವಾ ಯುವಕರು ಅಂತ ಹೇಳೋದು ಮೊದಲೇ ಇರಲಿಲ್ಲ ಬಟ್ ಇತ್ತೀಚೆ ಹೈ ರಿಸ್ಕ್ ಗ್ರೂಪಲ್ಲಿ ಬಂದುಬಿಟ್ಟಿದೆ ಸೂಸೈಡ್ ಆತ್ಮಹತ್ಯೆಗೆ ಹೈ ರಿಸ್ಕ್ ಗ್ರೂಪ್ ರಿಸ್ಕ್ ಗ್ರೂಪಲ್ಲಿ ಬಗ್ಗೆ ಮಾತಾಡುವಾಗ ಯುವಕರು ಮಾತ್ರ ಅಲ್ಲ ಡ್ರಗ್ ಯೂಸ್ ಮಾಡೋರು ಆಲ್ಕೋಹಾಲ್ ಮದ್ಯಪಾನ ಕುಡಿಯೋರು ಮಾನಸಿಕ ತೊಂದರೆ ಇದ್ದವರು ಈ ಮೈನಾರಿಟಿ ಗ್ರೂಪ್ಸ್ ಟ್ರಾನ್ಸ್ಜೆಂಡರ್ ಮತ್ತು ಹೋಮೊಸೆಕ್ಷುಯಲ್ ಅಂತ ಹೇಳ್ತಾರೆ ಇವು ಲೋವರ್ ಸೋಶೋ ಎಕನಾಮಿಕ್ ಸ್ಟೇಟಸ್ ಅಂದಿರೋರು ಅಂದರೆ ಜಾಸ್ತಿ ಅಂದರೆ ಕಷ್ಟದಲ್ಲಿರೋರು ಆರ್ಥಿಕವಾಗಿ ಕಷ್ಟದಲ್ಲಿರೋರು ಫಾರ್ಮರ್ಸ್ ಇವೆಲ್ಲ ಹೈ ರಿಸ್ಕ್ ಗ್ರೂಪಲ್ಲಿ ಬರ್ತದೆ ಅದೇ ನಾನು ಹೇಳಿದಾಗೆ ಹಲವಾರು ಕಾರಣ ಇದೆ ಸು ಸೂಸೈಡಿಗೆ ಒಂದೇ ಕಾರಣ ಅಂತ ಇಲ್ಲ ಬಯೋಲಾಜಿಕಲ್ ಇರ್ಬೋದು ಸೋಶೋ ಎಕನಾಮಿಕ್ ಅಂದರೆ ಆರ್ಥಿಕವಾಗಿರ್ಬೋದು ಸೈಕಲಾಜಿಕಲ್ ಸಮಸ್ಯೆ ಇರ್ಬೋದು ಇವೆಲ್ಲ ಸಮಸ್ಯೆಯಿಂದ ಇವೆಲ್ಲ ಹೈ ರಿಸ್ಕ್ ಗ್ರೂಪ್ಸಲ್ಲಿ ಬರ್ತಾರೆ ಡಾಕ್ಟರ್ ಈಗಾಗಲೇ ನೀವು ಹೇಳಿದ್ರಿ ಮಾನಸಿಕ ಕಾಯಿಲೆಗಳು ಇದ್ದವರು ಕೂಡ ಆತ್ಮಹತ್ಯೆಗೆ ಕಾರಣರಾಗ್ತಾರೆ ಮತ್ತು ಇವರು ಹೈ ರಿಸ್ಕ್ ಗ್ರೂಪಲ್ಲಿ ಬರ್ತಾರೆ ಅಂತೇಳಿ ಹಾಗಾದರೆ ಮಾನಸಿಕ ಕಾಯಿಲೆಗೆ ಮತ್ತು ಆತ್ಮಹತ್ಯೆಗೆ ಏನಾದರೂ ಸಂಬಂಧ ಇದೆಯಾ ಮಾನಸಿಕ ಕಾಯಿಲೆ ಮತ್ತು ಆತ್ಮಹತ್ಯೆ ಅದು ಭಾರಿ ಕ್ಲೋಸ್ ಆಗಿ ಅಸೋಸಿಯೇಷನ್ ಇದೆ ಅಂದರೆ ಈಗ ನೀವು ಸೂಸೈಡ್ ಮಾಡೋರಲ್ಲಿ ನೋಡಿದರೆ ಸೆವೆಂಟಿಯಿಂದ ನೈಂಟಿ ಪರ್ಸೆಂಟ್ ಅಂದರೆ ಎಪ್ಪತ್ತಿಂದ ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಅವರು ಸೂಸೈಡ್ ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ಅವರಲ್ಲಿ ಡಿಪ್ರೆಷನ್ ಅಥವಾ ಖಿನ್ನತೆ ಕಂಡು ಬರ್ತದೆ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ಮಾನಸಿಕ ಕಾಯಿಲೆ ಇದ್ದರೆ ಇವರಲ್ಲಿ ಆತ್ಮಹತ್ಯೆ ಮಾಡೋದು ಪ್ರಸಂಗ ಜಾಸ್ತಿ ಇರ್ತದೆ ಆ ಮಾನಸಿಕ ಕಾಯಿಲೆ ಯಾವುದೂ ಥರ ಇರಲಿ ಸ್ಕಿಜೋಫ್ರೇನಿಯಾ ಇರಲಿ ಅಥವಾ ಖಿನ್ನ ಖಿನ್ನತೆ ಇರಲಿ ಅಥವಾ ಆತಂಕದ ಸಮಸ್ಯೆ ಇರಲಿ ಅಥವಾ ಬೇರೆ ಯಾವುದು ಬೈಪೊಲಾ ಡಿಸಾಡರ್ ಅಂತ ಯಾವ ಕಾಯಿಲೆ ಇದ್ದರೂ ಅವರಲ್ಲಿ ಆತ್ಮಹತ್ಯೆ ಆಗೋದು ಪ್ರಕಾರ ಜಾಸ್ತಿ ಅದು ಏನಕ್ಕೆ ಅಂತ ಕೇಳ್ಬೋದು ಒಂದು ಈ ಮಾನಸಿಕ ಕಾಯಿಲೆ ಅಂತ ಹೇಳೋದು ನಮ್ಮಲ್ಲೇ ಸುಮಾರಷ್ಟು ಸ್ಟಿಗ್ಮೆಟೈಸಿಂಗ್ ಕೀಳು ರೀತಿಯಲ್ಲಿ ನೋಡ್ತಾರೆ ಅವರಿಗೆ ಸಮಾಜದಿಂದ ಜನರಿಂದ ದೂರ ಮಾಡ್ತಾರೆ ಅವರು ಒಂಟಿತನ ನಾನು ಮೊದಲೇ ಹೇಳಿದಾಗೆ ಒಂಟಿತನ ಇರೋದು ಒಂದು ಹೈ ರಿಸ್ಕ್ ಆಫ್ ಸೂಸೈಡ್ ಅದು ಅದರಿಂದ ಇರ್ಬೋದು ಎರಡನೇದು ಮಾನಸಿಕ ಕಾಯಿಲೆ ಇದ್ದವರಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲ್ಲ ಅವರಿಗೆ ಈಗ ಕುಟುಂಬದ ಫ್ಯಾಮಿಲಿ ಲೈಫ್ ಅಂತ ಹೇಳೋದು ಅದು ಸ್ವಲ್ಪ ಕಡಿಮೆ ಯಾಕಂದರೆ ಎಷ್ಟೋ ಜನರದು ಮದುವೆ ಆಗಿರೋದಿಲ್ಲ ಮದುವೆಗೆ ಯಾರೂ ಒಪ್ಕೊಳ್ಳಲ್ಲ ಇವೆಲ್ಲ ಕಾರಣದಿಂದ ಬರೀ ಒಂದು ಮಾನಸಿಕ ಕಾಯಿಲೆದಿಂದ ಅಲ್ಲ ಇಂಡೈರೆಕ್ಟ್ ಕಾಸಸ್ಸಿಂದ ಅವರಲ್ಲಿ ಸೂಸೈಡ್ ಅಂತ ಕಾಣೋದು ಪ್ರಕಾರ ಪ್ರಸಂಗ ಜಾಸ್ತಿ ಮಾನಸಿಕ ಕಾಯಿಲೆ ಮಾತ್ರ ಅಲ್ಲ ಮಾನಸಿಕ ಒತ್ತಡದಿಂದ ಕೂಡ ಎಷ್ಟೋ ಜನರು ಈ ಆತ್ಮಹತ್ಯೆ ಅಥವಾ ಸೂಸೈಡನ್ನು ಪ್ರಯತ್ನ ಮಾಡ್ತಾರೆ ಈಗ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಮೊನ್ನೆ ಒಂದು ಕಾಲೇಜ್ ಹುಡುಗಿ ಅವರು ಟ್ರೀಟ್ಮೆಂಟಿಗೆ ಕರ್ಕೊಂಡು ವಿಷಯ ಏನಂದರೆ ಮನೆಯಲ್ಲಿರುವಾಗ ಅವರು ತಂದೆ ತಾಯಿ ನೋಡಿದರು ಏನಂದರೆ ಇವಳು ಬ್ಲೇಡಿಂದ ಕೈಗೆ ಸುಮಾರಷ್ಟು ಗಾಯ ಮಾಡ್ಕೊಂಡಿದ್ದಾಳೆ ಅವ್ರಿಗೆ ಏನು ವಿಷಯ ಹೇಳಿ ಅರ್ಥ ಆಗಲಿಲ್ಲ ಸೊ ಟ್ರೀಟ್ಮೆಂಟಿಗೆ ಕರ್ಕೊಂಡು ಕಾರಣ ಸುಮಾರು ಇತ್ತು ಒಂದು ಕಾಲೇಜ್ ಇಂದ ರಿಸಲ್ಟ್ಸ್ ಬರುವಾಗ ರಿಸಲ್ಟ್ಸ್ ಒಳ್ಳೆ ಸಿಗಲಿಲ್ಲ ಬೇರೆ ಕಾಲೇಜ್ ಸ್ಟಾರ್ಟ್ ಆಗಬೇಕಾಗಿತ್ತು ಆ ಕಾಲೇಜ್ ಸ್ಟಾರ್ಟ್ ಆಗಲಿಲ್ಲ ಅವಳಿಗೆ ಇಂಟರ್ನ್ಯಾಷನಲ್ ವೀಸಾ ಸಿಕ್ಕಿತ್ತು ಕಲೀಲಿಕ್ಕೆ ಈ ಕೋವಿಡ್ ಬರೋದರಿಂದ ಅಲ್ಲಿ ಒಂದು ಹೋಗಲಿಕ್ಕೆ ಆಗಲಿಲ್ಲ ಈ ಓದೋದು ಅಕಾಡೆಮಿಕ್ ಪ್ರೆಷರ್ಸ್ ಇದೆ ಅವ್ರ ಕ್ಲಾಸ್ಮೇಟ್ಸ್ ಬೇರೆ ಯಾರು ಇಂಡಿಯನ್ ಯೂನಿವರ್ಸಿಟೀಸಲ್ಲಿ ಜಾಯಿನ್ ಮಾಡಿದ್ದಾರೆ ಅವ್ರದ್ದೆಲ್ಲ ಕಾಲೇಜ್ ಒಂದು ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಇವಳು ಮನೆಯಲ್ಲಿ ಕೂತ್ಕೊಂಡು ಒಂಟಿಯಾಗಿದ್ದಾಳೆ ಯಾರ ಜೊತೆಗೆ ಆಗೋದಿಲ್ಲ ಮನೆಯಿಂದ ಹೊರಗೆ ಆಗೋದಿಲ್ಲ ಯಾಕಂದರೆ ತಂದೆ ತಾಯಿ ಹೊರಗೆ ಹೋಗ್ಲಿಕ್ಕೆ ಬಿಡೋಲ್ಲ ಸೊ ಬರೀ ಒಂದು ಕೂತ್ಕೊಂಡು ಮಾನಸಿಕ ಒತ್ತಡದಿಂದ ಅದು ಏನೂ ಮಾಡಲಿಕ್ಕಾಗದೆ ಫ್ರಸ್ಟ್ರೇಷನಿಂದ ಈ ಇರುದೇ ಬೇಡ ನಾನು ಸೂಸೈಡನ್ನು ಪ್ರಯತ್ನ ಮಾಡ್ತೀನಿ ಅಥವಾ ಆತ್ಮಹತ್ಯೆಯನ್ನು ಪ್ರಯತ್ನ ಮಾಡ್ತೀನಿ ಅಂತ ಆ ಮಟ್ಟಿಗೆ ಬಂದಿತ್ತು ಇದು ಭಾರೀ ಕಾಮನ್ ಅಂತ ಹೇಳೋದಲ್ಲ ಬಟ್ ಇದು ಅನ್ಕಾಮನ್ ಕೂಡ ಇಲ್ಲ ಈ ಪ್ರಸಂಗ ಅಂದರೆ ಮಾನಸಿಕ ಕಾಯಿಲೆಯಿಂದ ಕಾಯಿಲೆಗೆ ಸೂಸೈಡಿಗೆ ಸಂಬಂಧ ಉಂಟು ಬಟ್ ಮಾನಸಿಕ ಒತ್ತಡಿಗೆ ಫ್ರಸ್ಟ್ರೇಷನ್ ಬೇಜಾರು ದುಃಖ ಯಾವುದೋ ಒಂದು ಬೇಕಾಗಿದ್ದು ಸಿಗಲಿಲ್ಲ ಅಂಥೇಳಿ ಆಗೋದು ಅದರಿಂದ ಕೂಡ ಸೂಸೈಡಲ್ಲಿ ಅಟೆಂಪ್ಸ್ ಜಾಸ್ತಿ ಆಗಲಿಕ್ಕೆ ಚಾನ್ಸ್ ಉಂಟು ಡಾಕ್ಟರ್ ಆತ್ಮಹತ್ಯೆ ಕುರಿತ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಿದೆವು ಹಾಗೂ ಇದು ಈಗ ನಾವು ದಿನನಿತ್ಯದ ಜೀವನದಲ್ಲಿ ಎಷ್ಟು ಭೀಕರವಾಗಿ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ದೇಶಕ್ಕೆ ಹಾನಿಕರವಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳುವುದನ್ನು ಕೂಡ ಕಂಡುಕೊಂಡೆವು ಹಾಗಾದರೆ ಈ ಆತ್ಮಹತ್ಯೆಯನ್ನು ತಡೆಗಟ್ಟಲು ಏನಾದರೂ ಮಾಡಬಹುದಾ ಆತ್ಮಹತ್ಯೆ ಕಾರಣ ಬಗ್ಗೆ ನಾವು ಚ ಡಿಸ್ಕಷನ್ ಮಾಡಿದ್ದೀವಿ ಒಂದು ಏನರ್ಥ ಆಗಿದೆ ಅಂದರೆ ನಮಗೆ ಈ ಒಂದು ಕಾರಣ ಅಂತಿಲ್ಲ ಆಲ್ಕೋಹಾಲ್ ಇದಕ್ಕೆ ಆತ್ಮಹತ್ಯೆ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ಒಂದು ಕಾರಣ ಒಂದೇ ಕಾರಣ ಇಲ್ಲಿರುವಾಗ ನಮ್ಮದು ಇಂಟರ್ವೆನ್ಷನ್ಸ್ ಅಥವಾ ನಾವು ಇದು ತಡೆ ತಡೆಗಟ್ಟು ಮಾಡಲಿಕ್ಕೆ ಒಂದೇ ರೀತಿಯಲ್ಲಿ ಇನ್ವೆ ಇಂಟರ್ವೆನ್ಷನ್ ಮಾಡಿದರೆ ಸಾಕಾಗೋದಿಲ್ಲ ಇದಕ್ಕೆ ಮಲ್ಟಿ ಲೆವೆಲ್ ಇಂಟರ್ವೆನ್ಷನ್ ಮಲ್ಟಿ ಪ್ರೌಂಡ್ ಇಂಟರ್ವೆನ್ಷನ್ ಅಂತ ಹೇಳ್ತಾರೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಇದು ನಾವು ಆಚರಿಸ್ಬೇಕು ಒಂದು ನ್ಯಾಷನಲ್ ಲೆವೆಲಲ್ಲಿ ಸ ಕೆಲವು ಇಷ್ಟು ಚೇಂಜಸ್ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಬೇಕು ಕೆಲವು ಚೇಂಜಸ್ ನಾವು ಕಮ್ಯುನಿಟಿ ನಮ್ಮ ಸಮಾಜದ ಲೆವೆಲಲ್ಲಿ ಮಾಡಬೇಕು ಕೆಲವು ಇಂಡಿವಿಜುವಲ್ ಲೆವೆಲಲ್ಲಿ ಮಾಡಬೇಕು ಈಗ ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅಂತ ಹೇಳೋದು ಇದು ಪಾಲಿಸಿ ಚೇಂಜಸ್ ಇವೆಲ್ಲ ನಾವು ನಮ್ಮ ಸೈಕ್ಯಾಟ್ರಿಸ್ ಮೆಂಟಲ್ ಹೆಲ್ತ್ ಕೇರ್ ಬೋರ್ಡ್ ಪೊಲಿಟಿಷನ್ಸ್ ಪಾರ್ಲಿಮೆಂಟ್ ಇವರೆಲ್ಲ ಕುತ್ಕೊಂಡು ಮಾಡ್ತಾರೆ ಏನಂದರೆ ಇಂಪ್ರೂವಿಂಗ್ ಆ್ಯಕ್ಸಸ್ ಟು ಕೇರ್ ಈಗ ಮಾನಸಿಕ ತೊಂದರೆ ಅದರಿಂದ ಸುಮಾರು ಜನರಿಗೆ ಆತ್ಮಹತ್ಯೆ ಮಾಡೋದು ಆಲೋಚನೆ ಬರ್ತದೆ ಅಥವಾ ಆತ್ಮಹತ್ಯೆ ಅದರಿಂದ ಜಾಸ್ತಿ ಆಗ್ತದೆ ಅಂತ ಕೇಳಿದ್ವಿ ಆ್ಯಕ್ಸಸ್ ಟು ಮೆಂಟಲ್ ಹೆಲ್ತ್ ಟ್ರೀಟ್ಮೆಂಟ್ ಅವರಿಗೆ ಮಾನಸಿಕ ಕಾಯಿಲೆಗೆ ಟ್ರೀಟ್ಮೆಂಟ್ ಪಡಿಸೋದು ಅದು ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಆಗ್ತದೆ ಆತ್ಮಹತ್ಯೆ ಕಡಿಮೆ ಮಾಡಲಿಕ್ಕೆ ರೂರಲ್ ಏರಿಯಾಸಲ್ಲಿ ಈಗ ಹಳ್ಳಿಗಳಲ್ಲಿ ಟ್ರೀಟ್ಮೆಂಟೆಲ್ಲ ಜಾಸ್ತಿ ಮಾಡಬೇಕು ನಮ್ಮಲ್ಲಿ ಸೈಕ್ಯಾಟ್ರಿಸ್ಟ್ ಸೈಕಾಲಜಿಸ್ಟ್ ಸೋಷಲ್ ವರ್ಕರ್ಸ್ ಇವೆಲ್ಲ ಸಂಖ್ಯೆ ಭಾರಿ ಕಡಿಮೆ ವರ್ಲ್ಡ್ ಆವರೇಜ್ ಒಂದು ಸಾ ಒಂದು ಲಕ್ಷ ಜನಕ್ಕೆ ಐದು ಜನ ಬೇಕಂತ ಹೇಳಿದರೆ ನಮ್ಮ ಭಾರತದಲ್ಲಿರೋದು ಪಾಯಿಂಟ್ ಒನ್ ಸಿಕ್ಸ್ ಅಂದರೆ ಅಷ್ಟು ಡೆಫಿಷನ್ಸಿ ಇದೆ ಸೊ ಮ್ಯಾನ್ ಪವರ್ ಆ್ಯಕ್ಸಸ್ ಮಾಡೋದು ಭಾರಿ ಮುಖ್ಯ ಮತ್ತು ನಮ್ಮಲ್ಲಿ ಸೈಕ್ಯಾಟ್ರಿಸ್ ಇದ್ದರೂ ಕೂಡ ಎಷ್ಟೋ ಜನರು ಟ್ರೀಟ್ಮೆಂಟಿಗೆ ಬರಲ್ಲ ಈ ಮಾನಸಿಕ ಕಾಯಿಲೆಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಥವಾ ಒಂದು ಮಾನಸಿಕ ಒತ್ತಡಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಕೌನ್ಸಿಲಿಂಗ್ ತೊಗೊಳೋದಾದರೆ ಒಂದು ಜನರಿಗೆ ಒಂದು ಭಾವನೆ ಅವರ ಹತ್ರ ಹೋದರೆ ಮಾನಸಿಕ ತೊಂದರೆ ಅಂತ ಹೇಳಿ ತಿಳ್ಕೊತಾರೆ ಅಥವಾ ನನಗೆ ಮಾನಸಿಕ ತೊಂದರೆ ಇಲ್ಲ ನಾನು ಮೆಂಟಲ್ ಇಲ್ಲ ಅಂಥೇಳಿ ಸೊ ಅದು ಒಂದು ಅದರಿಂದ ಎಷ್ಟೋ ಜನರಿಗೆ ಬೇಕಾಗಿದ್ದು ಟ್ರೀಟ್ಮೆಂಟ್ ಒಂದು ರೀತಿಯಲ್ಲಿ ಸಿಗೋದಿಲ್ಲ ಆಲ್ಕೋಹಾಲಿಗೆ ಆತ್ಮಹತ್ಯೆಗೆ ಸುಮಾರಷ್ಟು ರಿಲೇಷನ್ ಇದೆ ಅಂತ ಹೇಳಿದ್ದೀವಿ ಸೊ ಬೇರೆ ದೇಶದಲ್ಲಿ ಈಗ ನೋಡಿದ ನೋಡಿದ ಪ್ರಕಾರ ಏನಿದೆ ಅಂದರೆ ಡಿ ಎಡಿಕ್ಷನ್ ಸೆಂಟರ್ ಕೂಡ ಜಾಸ್ತಿ ಮಾಡಿದಾಗ ಆತ್ಮಹತ್ಯೆ ರೇಟ್ಸ್ ಕಡಿಮೆ ಆಗ್ತದೆ ಅಂಥೇಳಿ ನಮ್ಮಲ್ಲಿ ಕೂಡ ಈ ಕೋವಿಡ್ ಬಂದ ನಂತರ ಈ ಡಿ ಎಡಿಕ್ಷನ್ ಸೆಂಟರ್ಸ್ ಎಷ್ಟೋ ಡಿ ಅಡಿಕ್ಷನ್ ಸೆಂಟರ್ಸ್ ಬಂದ್ ಆಗಿದ್ದಾವೆ ಅದರಿಂದ ಸುಮಾರಷ್ಟು ಸಮಸ್ಯೆಗಳು ಆಗ್ತಾಯಿದೆ ಈಗ ನನ್ನ ಪ್ರಕಾರ ಈ ವರ್ಷ ಈ ಸೂಸೈಡ್ ರೇಟ್ಸ್ ಕೂಡ ಕೆ ಸ್ವಲ್ಪ ಜಾಸ್ತಿ ಆಗಿರಬಹುದು ಅಂತ ಹೇಳಿ ನನ್ನ ಅಂದಾಜೆ ಇಂಪ್ರೂವಿಂಗ್ ಆ್ಯಕ್ಸಸ್ ಟು ಕೇರ್ ಜೊತೆಗೆ ರಿಡ್ಯೂಸ್ ಆ್ಯಕ್ಸಸ್ ಟು ಮೀನ್ಸ್ ಆಫ್ ಸೂಸೈಡ್ ಅಂದರೆ ಸೂಸೈಡ್ ಮಾಡೋ ವಿಧಾನಗಳು ಕಡೆ ಮಾಡೋದು ಭಾರಿ ಮುಖ್ಯ ಒಂದು ಎಕ್ಸಾಂಪಲ್ ಹೇಳ್ತೀನಿ ತಮಿಳ್ನಾಡದಲ್ಲಿ ಸ್ಕಾರ್ಫ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಸ್ನೇಹ ಅಂಥೇಳಿ ಎನ್ ಜಿ ಒ ಅದು ಸ್ಕಾರ್ಫ್ ಜೊತೆಗೆ ಕುತ್ಕೊಂಡು ಅವರು ಒಂದು ಸೂಸೈಡ್ ಪ್ರಿವೆನ್ಷನಿಗೆ ಒಂದು ಕೆಲವು ಪ್ರೋಗ್ರಾಮ್ಸ್ ಮಾಡಿದರು ಕೆಲವು ಹಳ್ಳಿಯಲ್ಲಿ ಅವರೇನು ನೋಡಿದೆ ಅಂದರೆ ಈ ಫಾರ್ಮರ್ಸ್ ಅವರಲ್ಲಿ ಮೇಜರ್ ಕಾಸ್ ಆಫ್ ಸೂಸೈಡ್ ಅಂದರೆ ಮದ್ದು ಕುಡಿಯೋದು ಅಂದರೆ ಗಿಡಕ್ಕೆ ಹಾಕೋದು ಔಷಧಿ ವಿಷ ಕುಡಿಯೋದು ಅವರು ಈ ಪ್ರೋಗ್ರಾಮ್ ಪ್ರಕಾರ ಏನು ಮಾಡಿದೆ ಅಂದರೆ ಒಂದು ಊರಲ್ಲಿ ಪ್ರತಿ ಒಂದು ವಿಲೇಜಲ್ಲಿ ಒಂದು ಲಾಕರ್ ಬಾಕ್ಸ್ ಮಾಡಿದರು ಆ ಲಾಕರ್ ಬಾಕ್ಸಲ್ಲಿ ಅವರೆಲ್ಲ ಅವ್ರ ಮದ್ದು ಗಿಡಕ್ಕೆ ಹಾಕೋದು ಕಿ ಅವೆಲ್ಲ ಮದ್ದು ಅಲ್ಲಿ ಹೋಗಿ ಲಾಕರ್ ಬಾಕ್ಸಲ್ಲಿ ಇಡೋದು ಪ್ರೋಗ್ರಾಮ್ ಅವ್ರಿಗೆ ಎಷ್ಟು ಬೇಕು ಅಷ್ಟು ತಗೊಂಡು ಹೋಗೋದು ಗಿಡಕ್ಕೆ ಹಾಕೋದು ಮತ್ತು ಆ ಬಾಟ್ಲ್ ತಂದು ಅಲ್ಲೇ ಇಡಬೇಕು ಅಂಥೇಳಿ ಅದಕ್ಕೊಂದು ರಿಜಿಸ್ಟ್ರಿ ಅಂತ ಮಾಡಿದರು ಸೊ ಅದರಿಂದ ಅದು ಮಾಡಿ ಆದ ನಂತರ ಸೂಸೈಡ್ ರೇಟ್ಸ್ ಆತ್ಮಹತ್ಯೆ ರೇಟ್ಸ್ ಅರ್ಧಕ್ಕೆ ಬಂದು ನಿಂತು ಹೋಗಿದೆ ಎಷ್ಟು ಮೊದಲು ಎತ್ತು ಅದರ ಅರ್ಧಕ್ಕೆ ಬಂದು ನಿಂತು ಹೋಗ್ತದೆ ಅಂದರೆ ಬರೀ ಒಂದು ಮೀನ್ಸ್ ವಿಧಾನಗಳು ಆ್ಯಕ್ಸಸ್ ಕಡಿಮೆ ಮಾಡಿದರೆ ಅದರಿಂದ ಗು ಅದರಿಂದ ಕೂಡ ಸೂಸೈಡ್ ಆತ್ಮಹತ್ಯೆ ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ ಈಗ ಇನ್ನೊಂದು ನಮ್ಮ ಮಂಗಳೂರು ಹತ್ರ ಎಕ್ಸಾಂಪಲ್ ಯಾವುದು ಅಂದರೆ ನೇತ್ರಾವತಿ ಬ್ರಿಡ್ಜ್ ನಾವು ಎಷ್ಟೋ ಸರ್ತಿ ನೋಡಿದ್ದೀವಿ ಎಷ್ಟೋ ಜನರು ನಮ್ಮ ಆಸ್ಪತ್ರೆಗೆ ಎಮರ್ಜೆನ್ಸಿಗೆ ಕರ್ಕೊಂಡು ಬರ್ತಾರೆ ಬ್ರಿಡ್ಜಿಂದ ಹಾರಿದ್ದವರು ಎಷ್ಟೋ ಸರ್ತಿ ಜನರು ಉಳಿಯಲ್ಲ ಬಟ್ ಈಗ ಒಂದು ಕೆಲವು ತಿಂಗಳಲ್ಲಿ ಒಂದು ಅಲ್ಲಿ ಒಂದು ಫೆನ್ಸ್ ಫೆನ್ಸ್ ಹೇಳಿ ಹಾಕಿದ್ದಾರೆ ಮತ್ತು ಅಲ್ಲಿ ಪೆಟ್ರೋಲಿಂಗ್ ಜಾಸ್ತಿ ಆಗಿದೆ ಅದು ಮಾಡಿ ಆದ ನಂತರ ವಿಧಾನ ಆ ವಿಧಾನ ಕಡಿಮೆ ಮಾಡಿದ ನಂತರ ಸೂಸೈಡ್ ರೇಟ್ಸ್ ಕೂಡ ಕಡಿಮೆ ಆಗಿಬಿಟ್ಟಿದೆ ಅಲ್ಲಿಂದ ವಿಧಾನ ಆಕ್ಸೆಸ್ ಕಡಿಮೆ ಮಾಡಿ ಮಾಡೋದ್ರ ಜೊತೆಗೆ ಜನರಿಗೆ ಮಾಹಿತಿ ನೀಡಿಸೋದು ಎಜುಕೇಟಿಂಗ್ ಎಜುಕೇಷನ್ ಕೊಡೋದು ಇದು ಕೂಡ ಇಂಪಾರ್ಟೆಂಟ್ ಈಗ ಎಷ್ಟೋ ಜನರಿಗೆ ಈಗ ನಾವು ಬೆಳಗ್ಗೆಯಿಂದ ಮಾತಾಡಿದ್ದೀವಿ ಮಾನಸಿಕ ಕಾಯಿಲೆಗೆ ಸೂಸೈಡ್ಗೆ ಏನು ಸಂಬಂಧ ಅಂತ ಹೇಳಿ ಗೊತ್ತಿರೋದಿಲ್ಲ ಎಷ್ಟೋ ಜನರಿಗೆ ಆಲ್ಕೋಹಾಲ್ ಅಥವಾ ಮದ್ಯಪಾನ ಕುಡಿಯೋದ್ರಿಂದ ಸೂಸೈಡ್ ಹೆಚ್ಚಾಗಲಿಕ್ಕೆ ಚಾನ್ಸ್ ಉಂಟು ಹೇಳಿ ಗೊತ್ತಿರಲಿಲ್ಲ ಸೊ ಇದೆಲ್ಲ ಮಾಹಿತಿ ಕೊಡೋದು ಕೂಡ ಇಂಪಾರ್ಟೆಂಟ್ ಯಾಕಂದರೆ ನೆಕ್ಸ್ಟ್ ಟೈಮ್ ಯಾರೊಬ್ಬರು ನಿಮಗೆ ಮಾದಕ ಪದಾರ್ಥ ವ್ಯಸನ ಮಾಡೋದು ಕಂಡ್ರೆ ಅವರಿಗೆ ಒಂದು ಕೀಳ್ ರೀತಿಯಲ್ಲಿ ನೋಡೋದಕ್ಕಿಂತ ಅವರಿಗೆ ಟ್ರೀಟ್ಮೆಂಟ್ ಬೆಳೆಸಿದರೆ ಅವರಿಗೆ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋದರೆ ಅದರಿಂದ ಆತ್ಮಹತ್ಯೆ ಆಗೋದು ಚಾನ್ಸಸ್ ಕಡಿಮೆ ಆಗಲಿಕ್ಕೆ ಚಾನ್ಸ್ ಉಂಟು ಮತ್ತು ಈ ಎಜುಕೇಷನಿಂದ ನಮ್ಮದು ಸುಮಾರಷ್ಟು ಮೂಢನಂಬಿಕೆಗಳು ಕೂಡ ಇದ್ದಾವೆ ಈ ಆತ್ಮಹತ್ಯೆ ಬಗ್ಗೆ ಇವು ಮೂಡ್ ನಂಬಿಕೆ ಕಡಿಮೆ ಮಾಡಿದರೆ ಅದರಿಂದ ಕೂಡ ಆತ್ಮಹತ್ಯೆ ತಡೆಯಲಿಕ್ಕೆ ಚಾನ್ಸ್ ಉಂಟು ನೆಕ್ಸ್ಟ್ ಈ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಥವಾ ಎಮರ್ಜೆನ್ಸಿ ಫಸ್ಟ್ ಏಡ್ ಅಂತ ಹೇಳ್ತೀವಿ ಈಗ ಯಾರಿಗಾದರೂ ನಮ್ಮ ನೆಂಟರು ಆಗಲಿ ನಮ್ಮ ಪರಿಚಯವರಾಗಲಿ ಯಾರೂ ಬಂದು ನನಗೆ ಈ ಥರ ಆಲೋಚನೆಗಳು ಬರ್ತಾಯಿದೆ ನನಗೆ ಮನಸ್ಸು ಸರಿ ಇಲ್ಲ ಅಂತ ಹೇಳಿದಾಗ ನಾವು ಸಹಜಿಕವಾಗಿ ಏನು ಹೇಳ್ತೀವಿ ಇದೆಲ್ಲ ಏನು ತಲೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗ್ಬೇಡ ಇದೆಲ್ಲ ಬಿಟ್ಟುಬಿಡು ಸರಿ ಆಗ್ತದೆ ಅಂತ ಹೇಳ್ತೀವಿ ಬಟ್ ಅಷ್ಟು ಹೇಳಿದರೆ ಸಾಕಾಗೋತಿಲ್ಲ ಒಂದು ನಾವು ಅದು ದುರ್ಲಕ್ಷ ಮಾಡಿದರೆ ನಾವು ನೆಗ್ಲೆಕ್ಟ್ ಮಾಡಿದರೆ ಒಂದು ಎರಡು ವಿಷಯ ಆಗ್ತದೆ ಒಂದು ಅವರು ನಮಗೆ ನೆಕ್ಸ್ಟ್ ಟೈಮ್ ಬಂದು ಹೇಳಲ್ಲ ಎರಡನೇದು ಅವರಿಗೆ ಬೈ ಚಾನ್ಸ್ ಈ ಆತ್ಮಹತ್ಯೆ ಮಾಡೋದು ಯೋಚನೆಗಳು ಇದ್ದರೆ ಅವರು ನೆಕ್ಸ್ಟ್ ಟೈಮ್ ಯಾರಿಗೂ ಹೇಳದೆ ಅವರೇ ಮಾಡೇ ಮುಗಿಸ್ತಾರೆ ಸೊ ಅದರಿಂದ ಈ ಜನರಿಗೆ ಜನರು ಸೈಕಾಲಜಿಕಲ್ ಫಸ್ಟ್ ಏಡ್ ಕೊಡೋದು ಯಾರಿಗೂ ದುಃಖದಲ್ಲಿದ್ದರೆ ಸಮಸ್ಯೆದಲ್ಲಿದ್ದರೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಮಾನಸಿಕವಾಗಿ ಅವರಿಗೆ ಸಹಾಯ ಕೊಡ್ಬೋದು ಯಾವ ರೀತಿಯಲ್ಲಿ ಅವರು ಕಷ್ಟ ಸುಖ ಕೇಳ್ಬೋದು ಇದಕ್ಕೂ ಒಂದು ಟ್ರೈನಿಂಗ್ ಅಂತ ಸಿಗ್ತದೆ ಅದಕ್ಕೆ ಸೈಕೊಲಾಜಿಕಲ್ ಫಸ್ಟ್ ಏಡ್ ಅಂತ ಹೇಳ್ತಾರೆ ಇದು ಮಾಡಿದರೂ ಕೂಡ ಈಗ ಪಾಪ್ಯುಲೇಷನ್ ವೈಡ್ ಈ ಇಡೀ ಸಮಾಜದಲ್ಲಿ ಇದು ಮಾಡಿದರೆ ಜನರಿಗೆ ಇದೆಲ್ಲ ಗೊತ್ತಾದರೆ ಅದರಿಂದ ಕೂಡ ಆತ್ಮಹತ್ಯೆ ತಡೀತದೆ ಸೈಕೊಲಜಿಕಲ್ ಫಸ್ಟ್ ಏಡ್ ಅಂತ ಹೇಳೋದು ಈಗ ಬೇರೆ ದೇಶದಲ್ಲಿ ಅಬ್ರಾಡ್ ಆಸ್ಟ್ರೇಲಿಯಾದಲ್ಲಿ ಆಗಲಿ ಅಮೆರಿಕಾದಲ್ಲಿ ಆಗಲಿ ಸ್ಕೂ ಸ್ಕೂಲಲ್ಲೇ ಕಲಿಸ್ತಾರೆ ಎಲ್ಲ ಮಕ್ಕಳಿಗೆ ಕಲಿಸ್ತಾರೆ ಯಾಕಂದರೆ ಅವರು ಅವರಿಗೆ ಅದು ಬೇಸಿಕ್ ಎಸೆನ್ಷಿಯಲ್ ಲೈಫ್ ಸ್ಕಿಲ್ ಅಂಥೇಳಿ ಅವರು ಅಂದ್ಕೊಂಡಿದ್ದಾರೆ ನಮ್ಮ ಇನ್ನೊಂದು ವಿಧಾನ ಏನಂದರೆ ನಮ್ಮ ಕಮ್ಯುನಿಟೀಸ್ ಅಥವಾ ಸಮಾಜನವನ್ನು ಸ್ಟ್ರೆಂಥನ್ ಮಾಡೋದು ಅದು ಒಂದು ಗಟ್ಟಿ ಮಾಡೋದು ಅದಕ್ಕೆ ನಮ್ಮ ಮೊದಲಿಂದ ನಮ್ಮದು ಸುಮಾರಷ್ಟು ಸಾಮಾಜಿಕವಾಗಿ ನಮ್ಮದು ಸುಮಾರಷ್ಟು ಫೆಸ್ಟಿವಲ್ಸ್ ಈಗ ಹಬ್ಬಗಳು ಆಗಲಿ ಇಲ್ಲಾಂದರೆ ನಮ್ಮದು ಕೆಲವು ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಚರ್ಚಿಗೆ ಹೋಗಿ ಮಾಸಿಗೆ ಹೋಗೋದಾಗಲಿ ಅಥವಾ ಮಸೀದಿಯಲ್ಲಿ ಪ್ರೇಯರ್ಸಿಗೆ ಹೋಗೋದಾಗಲಿ ಇದರಿಂದ ನಮ್ಮ ಸೋಷಲ್ ಟುಗೆದರ್ನೆಸ್ ನಮ್ಮ ಸಮಾಜ ನಮ್ಮದು ಕಮ್ಯು ಸೋಷಲ್ ಕ್ಯಾಪಿಟಲ್ ಬೆಳೀತಾ ಇತ್ತು ಸೊ ಅದು ಮಾಡ್ತಾ ಇರುವಾಗ ಜನರಿಗೆ ಒಂಟೆತನ ಕಂಡು ಬರೋದಿಲ್ಲ ನನ್ನ ಕಷ್ಟ ಏನಾರು ಆದರೆ ಬೇರೆಯವ್ರ ಜೊತೆಗೆ ನಾವು ಹಂಚ್ಕೊಳ್ಬೋದು ಅದು ಅಂತ ಹೇಳಿ ಮನಸ್ಸಿಗೆ ಭಾವನೆ ಬರ್ತದೆ ಈ ಕಮ್ಯುನಿಟಿ ಸ್ಟ್ರೆಂಥನ್ ಮಾಡಿದಾಗ ಆತ್ಮಹತ್ಯೆ ಚಾನ್ಸಸ್ ಕೂಡ ಕಡಿಮೆ ಆಗ್ತದೆ ಕಮ್ಯುನಿಟಿ ಅಂತ ಹೇಳುವಾಗ ಕಮ್ಯುನಿಟಿ ಮಾತ್ರ ಅಲ್ಲ ನಮ್ಮದು ಸಮಾಜ ನಮ್ಮ ಕುಟುಂಬ ನಮ್ಮ ಫ್ರೆಂಡ್ಶಿಪ್ಸ್ ನಮ್ಮ ನೆಂಟರು ನಮ್ಮ ಪರಿಚಯವರು ಇವೆಲ್ಲ ನಾವು ಸ್ಟ್ರೆಂಥನ್ ಮಾಡ್ತಾ ಹೋದರೆ ಅದಕ್ಕೆ ಒಂದು ಸೈಕೊಲಾಜಿಕಲ್ ಬಫರ್ ಅಂತ ಹೇಳ್ತೀವಿ ಏನೂ ಕಷ್ಟ ಬಂದರೆ ಅದರಿಂದ ನಮಗೆ ತಡಿಲಿಕ್ಕೆ ಆಗ್ತದೆ ಎಷ್ಟೋ ಸ್ಟಡೀಸ್ ಮಾಡಿದ್ದಾರೆ ಸೋಷಲ್ ಟುಗೆದರ್ನೆಸ್ ಅಂತ ಹೇಳೋದು ಕಾನ್ಸೆಪ್ಟ್ ಮೇಲೆ ಅಂದರೆ ಜನರು ಬೇರೆಯವ್ರ ಜೊತೆಗೆ ಹೊಂದ್ಕೊಂಡಿದ್ದರೆ ಅವರಿಗೆ ಡಿಪ್ರೆಷನ್ ಆಗೋದು ಚಾನ್ಸಸ್ ಕಡಿಮೆ ಅಂತೆ ಅವರಿಗೆ ಡಿಪ್ರೆಷನ್ ಆದರೂ ಕೂಡ ಅದರ ತೀವ್ರತೆ ಕಡಿಮೆ ಆಗ್ತದೆ ಅಂಥೇಳಿ ಬಂದಿದೆ ಕಡೆಗೆ ಲಾಸ್ಟ್ ಒಂದು ಹೇಳೋದೇನೆಂದರೆ ನಮ್ಮಲ್ಲಿ ಎಲ್ಲರಲ್ಲಿ ನಾವು ರೆಸಿಲಿಯನ್ಸ್ ಅಥವಾ ಒಂದು ಧೈರ್ಯ ನಮ್ಮದು ಸ್ಟ್ರೆಂತ್ ಬೆಳೆಸ್ಬೇಕು ಮಾನಸಿಕ ಸ್ಟ್ರೆಂತ್ ನಾವು ಮಕ್ಕಳಿಗೆ ಆಗ ಹೇಳಿದಾಗೆ ನಾವು ಒಳ್ಳೆ ಮಾಡಬೇಕು ಅಂಥೇಳಿ ಹೇಳಿ ಕಳಿಸ್ತೀವಿ ಕಷ್ಟ ಆದರೆ ಅದು ಯಾವ ರೀತಿಯಲ್ಲಿ ತಡಿಬೋದು ಯಾವ ರೀತಿಯಲ್ಲಿ ಇದಕ್ಕೆ ಪರಿಹಾರ ಇದೆ ಯಾವ ರೀತಿಯಲ್ಲಿ ಮನಸ್ಸು ನಾವು ಸಮಾಧಾನ ಮಾಡ್ಬೋದು ಅಂತ ಹೇಳ್ಕೊಡಲ್ಲ ಸೊ ಅದು ಒಂದು ಎಲ್ಲ ತಂದೆ ತಾಯಿಗೆ ಅದೊಂದು ಕೆಲಸ ಅವ್ರ ಮಕ್ಕಳಲ್ಲಿ ಬರೇ ಒಂದು ಧೈರ್ಯ ಬೆಳೆಸೋದಲ್ಲ ಸರಿ ಅವ್ರು ಮಾಡೋದು ಕೆಲಸ ಸರಿ ಆಗಲಿಲ್ಲ ಅಂದರೆ ಅದು ಯಾವ ರೀತಿಯಲ್ಲಿ ಅದು ಎಕ್ಸೆಪ್ಟ್ ಮಾಡ್ಬೋದು ಯಾವ ರೀತಿಯಲ್ಲಿ ಆ ದುಃಖನ ತಡಿಬೋದು ಅದು ಕೂಡ ಕಲಿಸ್ಬೇಕು ಫೇಲಿಯರ್ಸ್ ಎಕ್ಸೆಪ್ಟ್ ಮಾಡೋದು ನಮ್ಮ ಸಕ್ಸೆಸ್ ಎಕ್ಸೆಪ್ಟ್ ಮಾಡೋದಕ್ಕಿಂತ ಜಾಸ್ತಿ ಮುಖ್ಯ ಡಾಕ್ಟರ್ ಈ ಆತ್ಮಹತ್ಯೆಯ ಪ್ರಕರಣಗಳನ್ನು ಅಥವಾ ಆತ್ಮಹತ್ಯೆ ಮಾಡದಂತೆ ಏನೆಲ್ಲ ಮಾಡಬಹುದು ಅಂತ ಹೇಳುವ ಸಾಕಷ್ಟು ವಿಚಾರಗಳನ್ನು ನಾವು ಈಗಾಗಲೇ ತಿಳ್ಕೊಂಡೆವು ಜನಸಾಮಾನ್ಯರಾಗಿ ನಾವು ಯಾರಾದರೂ ಬಂದು ಖಿನ್ನತೆಯಲ್ಲಿ ಒಳಗಾದವರು ಅಥವಾ ಸಮಸ್ಯೆಲಿರುವವರು ನಮ್ಮ ಜೊತೆ ಮಾತಾಡಿದಾಗ ನಾವು ಯಾವ ರೀತಿಯಲ್ಲಿ ಅವರನ್ನು ಸಮಾಧಾನಪಡಿಸಬಹುದು ಅಥವಾ ಯಾವ ರೀತಿಯಲ್ಲಿ ಅವರಿಗೆ ನೆರವಾಗಬಹುದು ಅಂತೇಳಿ ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈಗ ನಂದು ಎಕ್ಸ್ಪೀರಿಯನ್ಸ್ ಏನಂದರೆ ಜನರಲಿ ಯಾರು ಜನ ಒಬ್ಬರಿಗೆ ಅವ್ರ ನೆಂಟರಿಗೆ ಅಥವಾ ಫ್ರೆಂಡ್ಸಿಗೆ ಈ ಥರ ಮನಸ್ಸಿಗೆ ಆಲೋಚನೆಗಳು ಬರ್ತಾಯಿದೆ ಆತ್ಮಹತ್ಯೆ ಬಗ್ಗೆ ಯೋಚನೆಗಳು ಬರ್ತಾಯಿದೆ ಅಂತ ಹೇಳಿದಾಗ ಸರ್ವಸಾಮಾನ್ಯ ಜನರು ಹೇಳುವುದೇನೆಂದರೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ ಅಂತ ಈ ಥರ ಆಲೋಚನೆ ಮಾಡಬಾರ್ದು ಈ ಥರ ಆಲೋಚನೆ ನಿಲ್ಲಿಸ್ಬಿಡು ಅಂಥೇಳಿ ಆದರೂ ವಿಷಯ ಏನಂದರೆ ಅವರು ಬೇಕಂತೆ ಆಲೋಚನೆ ಮಾಡೋದಲ್ಲ ಅದು ಕಾಯಿಲೆ ಇರೋದರಿಂದ ಸಮಸ್ಯೆ ಇರೋದರಿಂದ ಆಲೋಚನೆ ತನ್ನ ತಾನೇ ಬರೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಈ ಬೇಸಿಕ್ ಎಲ್ಲ ಸೈಕ್ಯಾಟ್ರಿ ಆರ್ಗನೈಸೇಷನ್ಸ್ ಹೇಳೋದೇನಂದರೆ ಲಿಸನ್ ಫಸ್ಟ್ ಅಂತೆ ಅಂದರೆ ಯಾರೊಬ್ಬರು ಕಷ್ಟ ಏನೋ ಹೇಳ್ತಾ ಇರುವಾಗ ನಾವು ಸಮಾಧಾನ ಹೇಳೋದಕ್ಕಿಂತ ಮುಂಚೆ ಅವ್ರ ಮಾತನ್ನು ಪೂರ್ತಿ ರೀತಿಯಲ್ಲಿ ಕೇಳ್ಕೊಳ್ಳಿ ಅಂಥೇಳಿ ತಾಳ್ಮೆಯಿಂದ ಈಗ ನಾವು ತಾಳ್ಮೆ ಇಟ್ಕೊಂಡ್ರೆ ಅವ್ರಿಗೆ ಏನೇನು ಹೇಳಬೇಕಾಗಿದೆ ಅವರೆಲ್ಲ ಒಂದು ರೀತಿಯಲ್ಲಿ ಹೇಳ್ಬೋದು ಅದರಿಂದ ಎಷ್ಟೋ ನಮಗೆ ಒಂದು ಮಾಹಿತಿ ಗೊತ್ತಾಗ್ತದೆ ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅನ್ಸೊಲಿಟಿಸೇಟೆಡ್ ಅಡ್ವೈಸ್ ಅಂದರೆ ನಿಮಗೆ ಏನು ವಿಷಯ ಗೊತ್ತಿಲ್ಲದೆ ಅದ್ರ ಬಗ್ಗೆ ಒಂದು ಅಡ್ವೈಸ್ ಕೊಡಲಿಕ್ಕೆ ಹೋಗಬಾರ್ದು ಹೇಳಿ ಎಷ್ಟೋ ಜನ ಹೇಳ್ತಾರೆ ಈಗ ಈ ಆಯುರ್ವೇದಿಕ್ ಮಾತ್ರೆ ತೊಗೊಳ್ಳಿ ಇಲ್ಲಾಂದರೆ ಹೋಮಿಯೋಪತಿ ತೊಗೊಳ್ಳಿ ಇಲ್ಲಾಂದ್ರೆ ಯೋಗ ಮಾಡಿ ಅಂದರೆ ಮೆಡಿಟೇಷನ್ ಮಾಡಿ ಅಲೋಪತಿಗೆ ಮಾತ್ರೆ ಬೇಡ ಹೇಳಿ ಎಲ್ಲ ಹೇಳಿ ನಾನು ಅದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಕೂಡ ಯೋಗ ಎಕ್ಸಸೈಸ್ ಮೆಡಿಟೇಷನ್ ಧ್ಯಾನ ಎಲ್ಲ ಮಾಡ್ತೀನಿ ಆದರೂ ಆ ಸಂದರ್ಭದಲ್ಲಿ ಮನಸ್ಸಿಗೆ ಯಾವಾಗ ಬೇಜಾರಾಗಿರ್ತದೆ ಆತ್ಮಹತ್ಯೆ ಬಗ್ಗೆ ಆಲೋಚನೆ ಬರ್ತಾಯಿರ್ತದೆ ಅದು ಆಗದೇ ಇರುವಾಗ ಇವೆಲ್ಲ ಮಾಡೋದಕ್ಕಿಂತ ಒಂದು ಹೆಲ್ತ್ ಪ್ರೊಫೆಷನ್ಲ್ ಹತ್ರ ಅಂದರೆ ಮಾನಸಿಕ ಸಮಸ್ಯೆ ನಾವು ಯಾರು ಟ್ರೀಟ್ ಮಾಡ್ತಾರೆ ಕೌನ್ಸಲರ್ ಆಗಲಿ ಸೈಕ್ ಸೋಶ್ ಸೋಷಲ್ ವರ್ಕರ್ ಆಗಲಿ ಅಥವಾ ಸೈಕ್ಯಾಟ್ರಿಸ್ಟ್ ಆಗಲಿ ಅಂಥವರಲ್ಲಿ ಹೋಗಿ ಈ ತೊಂದರೆಗಳನ್ನು ಏನಂತ ಹೇಳಿದರೆ ಅವರು ಒಳ್ಳೆ ರೀತಿಯಲ್ಲಿ ಏನು ಡಯಾಗ್ನೋಸಿಸ್ ಅಂಥೇಳಿ ಒಂದು ಮಾಡ್ಬೋದು ಮತ್ತು ಇನ್ನೊಂದು ಸುಮಾರು ಜನ ಹೇಳೋದು ಅಡ್ವೈಸ್ ಏನಂದರೆ ಯಾವುದೋ ಒಂದು ಮಾನಸಿಕ ಕಾಯಿಲೆಗೆ ಈಗ ಡಿಪ್ರೆಷನ್ ಆಗಲಿ ಅಥವಾ ಖಿನ್ನತೆ ಅಥವಾ ಆತಂಕದ ಸಮಸ್ಯೆ ಇರಲಿ ಜನರ ಅಡ್ವೈಸ್ ಕೊಡೋದಂದರೆ ಮಾತ್ರೆ ತಗೋಬೇಡ ಮಾತ್ರೆ ತಗೊಂಡ್ರೆ ಸಮಸ್ಯೆ ಆಗ್ತದೆ ಕಿಡ್ನಿಗೆ ಲಿವರಿಗೆ ತಗೊಳ್ತಾ ಇರಬೇಕು ಜೀವನ ಪೂರ್ತಿ ಇರಬೇಕು ಇದು ಒಂದು ಮೂಢನಂಬಿಕೆ ಸೊ ಈ ಥರ ಹೇಳಿ ಜನರಿಗೆ ಹೆದರಿಸಿ ಆವಾಗ ಜನರು ಏನು ಮಾಡ್ತಾರೆ ಅಂದರೆ ಮಾತ್ರೆ ಬಿಟ್ಟುಬಿಡ್ತಾರೆ ಅದರಿಂದ ಈ ಸೂಸೈಡ್ ಆತ್ಮಹತ್ಯೆ ಬಗ್ಗೆ ಆಲೋಚನೆ ಬರೋದು ಹೆಚ್ಚಾಗಲಿಕ್ಕೂ ಸಾಧ್ಯ ಉಂಟು ಸೊ ಅದು ಒಂದು ದಯವಿಟ್ಟು ಯಾರಿಗೂ ಹೇಳಿಕ್ಕೆ ಹೋಗ್ಬಿಡಿ ಅವರಿಗೆ ಟ್ರೀಟ್ಮೆಂಟ್ ಯಾವುದೂ ವಿಷಯಕ್ಕಾಗಲಿ ಟ್ರೀಟ್ಮೆಂಟ್ ಇದ್ದರೆ ಅದು ಯಾವುದು ಡಾಕ್ಟ್ರು ಒಂದು ಸರ್ತಿ ನೋಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಅದು ಡಾಕ್ಟ್ರೇ ಡಿಸೈಡ್ ಮಾಡಬೇಕು ಯಾವಾಗ ನಿಲ್ಲಿಸಬೇಕು ಅಂಥೇಳಿ ಅದು ಮಾನಸಿಕ ಕಾಯಿಲೆಗೆ ಮಾತ್ರ ಅಲ್ಲ ಡಯಾಬಿಟಿಸಿಗೂ ಅಷ್ಟೇ ಶುಗರಿಗೂ ಅಷ್ಟೇ ಬೇರೆ ಮೆಡಿಕಲ್ ಸಮಸ್ಯೆಯಲ್ಲಿ ಮಾನಸಿಕ ಕಾಯಿಲೆ ಇರುವಾಗ ಅದರಲ್ಲಿ ನಾವು ಇಂಟರ್ಫಿಯರ್ ಮಾಡ್ಬೋದು ಅಷ್ಟು ಮಾಡಿದರೂ ಕೂಡ ಸರ್ವಸಾಮಾನ್ಯ ಜನ ಇಷ್ಟು ಮಾಡಿದರೂ ಕೂಡ ಎಷ್ಟು ಆತ್ಮಹತ್ಯೆಯನ್ನು ನಾವು ತಡಿಬಹುದು ಡಾಕ್ಟರ್ ಇಂದಿನ ಈ ಒಂದು ಸಂದರ್ಶನದಲ್ಲಿ ನಾವು ಆತ್ಮಹತ್ಯೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡೆವು ಈಗ ಕೊನೆಯದಾಗಿ ನಾವು ಆತ್ಮಹತ್ಯೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜನಸಾಮಾನ್ಯರು ಏನು ಮಾಡಬಹುದು ಅಂತ ಹೇಳೋದನ್ನೂ ಕೂಡ ಎಂಥ ಹೇಳುವುದನ್ನು ಕೂಡ ತಿಳಿದುಕೊಂಡೆವು ಈಗ ಸರ್ಕಾರದ ವತಿಯಿಂದ ರೈತರಿಗೆ ರೈತರ ಸಹಾಯವಾಣಿ ಮಹಿಳೆಯರಿಗೆ ಮಹಿಳಾ ಸಹಾಯವಾಣಿ ಮಕ್ಕಳಿಗೆ ಮಕ್ಕಳ ಸಹಾಯವಾಣಿ ಹೀಗೆ ಹಲವಾರು ಸಹಾಯವಾಣಿಗಳು ವಿವಿಧ ರೀತಿಯಲ್ಲಿ ಅವರ ಮಾನಸಿಕ ಹಾಗೂ ಇತರ ವಿಚಾರಗಳಲ್ಲಿ ಸಕಾರಾತ್ಮಕ ಧೋರಣೆಗಳನ್ನು ತಲುಪುವಲ್ಲಿ ಅಥವಾ ಸಕಾರಾತ್ಮಕ ವಿಚಾರಗಳನ್ನು ಅಳವಡಿಸುವಲ್ಲಿ ಸಾಕಷ್ಟು ಶ್ರಮಿಸ್ತಾ ಇವೆ ಹೀಗೆ ಆತ್ಮಹತ್ಯೆಯ ಆಲೋಚನೆಗಳು ಬಂದಾಗ ಕೂಡ ಸರ್ಕಾರದ ವತಿಯಿಂದ ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು ಯಾವುದೇ ರೀತಿಯಲ್ಲಿ ಸಹಕಾರ ನೀಡುವಂಥದ್ದೇನಾದರೂ ಏನಾದರೂ ನಿಮಗೆ ತಿಳಿದಿದೆಯಾ ಈ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ ಸರ್ಕಾರದ್ದು ಒನ್ ಜೀರೋ ಫೋರ್ ಆರೋಗ್ಯವಾಣಿಗೆ ಕಾಲ್ ಮಾಡಿದರೆ ಅವರು ಸೂಸೈಡ್ ಹೆಲ್ಪ್ಲೈನಿಗೆ ಅಥವಾ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಹೆಲ್ಪ್ಲೈನಿಗೆ ಕನೆಕ್ಟ್ ಮಾಡ್ತಾರೆ ಸೊ ಒನ್ ಜೀರೋ ಫೋರ್ ಆರೋಗ್ಯವಾಣಿಗೆ ಕಾಲ್ ಮಾಡಿದರೂ ಅದರಿಂದ ನಿಮಗೆ ಸಹಾಯ ನೀಡ್ಬೋದು ಯಾವುದೋ ಒಂದು ಸಮಸ್ಯೆಗೆ ಆದರೂ ಸ್ಪೆಸಿಫಿಕ್ ಸೂಸೈಡ್ ಹೆಲ್ಪ್ಲೈನ್ ನೋಡಲಿಕ್ಕೆ ಹೋದರೆ ಇಲ್ಲಿ ಮಂಗಳೂರಲ್ಲಿ ಸುಶೇಗ್ ಅಂತ ನಾನ್ ಗೌರ್ಮೆಂಟ್ಲ್ ಆರ್ಗನೈಸೇಷನ್ ಅವರು ಹೆಲ್ಪ್ಲೈನ್ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ವರ್ಷದಿಂದ ಅದು ನಡೀತಾ ಇದೆ ಅದಕ್ಕೆ ಕೌನ್ಸ್ ಅದರಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಸೈಕಾಲಜಿಸ್ಟ್ ಇದ್ದಾರೆ ಮತ್ತು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಸೈಕಾಟ್ರಿಸ್ಟ್ ಕೂಡ ಇದ್ದಾರೆ ಸೊ ಸೂಷೈ ಹೆಲ್ಪ್ಲೈನ್ ಮಾಡಿದ ಕಾಲ್ ಮಾಡಿದರೆ ಟ್ವೆಂಟಿ ಫೋರ್ ಸೆವೆನ್ ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲೇ ಕೌನ್ಸಿಲರ್ಸ್ ಯಾವುದು ರೀತಿಯಲ್ಲಿ ಸೂಸೈಡಲ್ ಥಾಟ್ಸ್ ಇದ್ದರೆ ಆತ್ಮಹತ್ಯೆಗಳ ಬಗ್ಗೆ ವಿಚಾರ ಇದ್ದರೆ ಅದು ಮಾಹಿತಿ ನೀಡಿಸ್ತಾರೆ ಮತ್ತು ಸಹಾಯ ಕೊಡ್ತಾರೆ ಹೆಲ್ಪ್ಲೈನ್ ನಂಬರ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಬರ್ಕೊಳ್ಳಿ ಝೀರೋ ಏಯ್ಟ್ ಟು ಫೋರ್ ಟೂ ನೈನ್ ಏಯ್ಟ್ ತ್ರೀ ಟ್ರಿಪಲ್ ಫೋರ್ ನಾನು ಇಂಗ್ಲೀಷಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಝೀರೋ ಏಯ್ಟ್ ಟು ಫೋರ್ ಟೂ ನೈನ್ ಏಯ್ಟ್ ತ್ರೀ ಟ್ರಿಪಲ್ ಫೋರ್ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸಿದ ಸೋಮವಾರದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂದೇಶದಲ್ಲಿ ಇಷ್ಟರವರೆಗೆ ಆತ್ಮಹತ್ಯೆ ಬಗ್ಗೆ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟು ಡಾಕ್ಟರ್ ಸಂತೋಷ್ ಪ್ರಭು ಡಾಕ್ಟರ್ ಸಂತೋಷ್ ಪ್ರಭು ಪ್ರಸ್ತುತ ಕೆಎಸ್ ಹೆಗಡೆ ಮೆಡಿಕಲ್ ಅಕಾಡೆಮಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ರೋಟರಿ ಕ್ಲಬ್ ಮಂಗಳೂರಿನ ಕ್ರಿಯಾಶೀಲ ಪದಾಧಿಕಾರಿ ಹಾಗೂ ಸದಸ್ಯರು ಆಗಿರುತ್ತಾರೆ ಹಾಗೂ ಇಂದಿನ ಈ ಒಂದು ಆರೋಗ್ಯ ಸಂದೇಶದಲ್ಲಿ ಆತ್ಮಹತ್ಯೆಯ ಪ್ರಚೋದನೆ ಬಂದಂತಹ ಯಾವುದೇ ವ್ಯಕ್ತಿಗಳು ಅಥವಾ ಯಾವುದೇ ನಕಾರಾತ್ಮಕ ಚಿಂತನೆಗಳು ನಮ್ಮಲ್ಲಿ ಬಂದಾಗ ಇದರ ಸಹಕಾರವನ್ನು ಕೂಡ ಪಡೆಯಲು ನಮಗೆ ಸಹಾಯವಾಣಿಯ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ದಯವಿಟ್ಟು ಶ್ರೋತೃಗಳು ಈ ಬಗ್ಗೆ ತಾವು ಈ ನಂಬರಿಗೆ ಸಂಪರ್ಕಿಸಬಹುದು ಅಂತೇಳಿ ಅವರು ತಿಳಿಸಿದ್ದಾರೆ ಸುಶೇಗ್ ಜೀರೋ ಏಟ್ ಟು ಫೋರ್ ಟೂ ನೈನ್ ಏಟ್ ತ್ರೀ ತ್ರಿಬಲ್ ಫೋರ್ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಒಂಬತ್ತು ಎಂಟು ಮೂರು ನಾಲ್ಕು 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 ಇಂದಿನ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸಿದಂತಹ ಆರೋಗ್ಯ ಸಂದೇಶದಲ್ಲಿ ನಮಗೆ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಸಂತೋಷ್ ಪ್ರಭು ನಿಮಗೆ ನಮ್ಮ ರೇಡಿಯೋ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಡಾಕ್ಟರ್ ಧನ್ಯವಾದಗಳು